ಏಯ್ ನಿಲ್ಸು ನಿಲ್ಸು ಸ್ಟಾಪ್, ಇದೆ ಮನೆ. ಸುಸ್ತಾಗ್ಬಿಡ್ತೈತೆ, ಭಾರ ಜಾಸ್ತಿ ಆಗ್ಬಿಟ್ಟೈತಲ್ಲ. ಏನ್ ಸರ್ ಸಾಹೇಬ್ರ ಮನೆ ಡ್ಯೂಟಿನಾ? ಏಯ್ ನಾನೇನ್ ಸಾಹೇಬ್ರ ಮನೆ ಸರ್ವೆಂತರ ಕಾಂತಿನೇನೆ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ಡಿ ಸಿ ನಮ್ಮ ಮನೆಯಿಂದ. ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಡ್ರೈವರ್, ಆ ಸಾಮಾನ ಎಲ್ಲ ಒಳಗಿಡೋ. ಆಯ್ತು ಸರ್. ಸರ್ ಮೀಟರ್ ಚಾರ್ಜ್ ಕೊಡಿ ಸರ್. ಡಿ ಸಿ ಮನೆಗೆ ಬಂದು ನನ್ನ ಚಾರ್ಜ್ ಕೇಳ್ತೀಯ? ನಿನ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಎಲ್ಲೋದಾಯ? ಏನಣ್ಣ ಮನೇಲೆಲ್ಲ ಚೆನ್ನಾಗಿದಾರ? ಮಲೆ ಮಾದೇಶ್ವರ ಕೃಪೆಯಿಂದ ಮನೆ ಮಂದಿ ಎಲ್ಲ ಆರೋಗ್ಯವಾಗಿದೆಯಮ್ಮ. ತವ ಇದೆಲ್ಲ ಯಾಕಣ್ಣ ತಂದೆ? ಏನ್ ವಿಚಾರ, ನೀನು ಚಿಕ್ಕ ವಯಸ್ಸಿನಲ್ಲಿ ಅಲಸ್ ತನ್ಬೇಕು ಅಲಸ್ ತನ್ಬೇಕು ಅಂತ ಆಸೆ ಪಡ್ತಿರ್ಲೋ ಅಮ್ಮ, ಅದಕ್ಕೆ ತಂದಿದ್ದು. ತವ ವಿಶಾಲು ಅಂದಾಗೆ ನಮ್ ರಾಜಿಂಗೆ ಡಿ ಸಿ ಆಗಿ ಪ್ರಮೋಷನ್ ಆಯ್ತಂತೆ. ಹೌದಣ್ಣ, ಹಳೆ ಆಫೀಸ್ ನಲ್ಲಿ ಇವತ್ತು ರಿಲೀವ್ ಆಗತ್ತೆ, ನಾಳೆ ಹೊಸ ಆಫೀಸ್ ನಲ್ಲಿ ರಿಪೋರ್ಟ್ ಮಾಡ್ಕೋತಾನೆ. ನಿಂತೆ ಇದೆಯಲ್ಲ, ಕೂತ್ಕೋ ಬಾಣ, ಕಾಫಿ ತರ್ತೀನಿ. ಆಯ್ತು ಆಯ್ತು. ಮಲೆ ಮಹದೇಶ್ವರ ಕೃಪೆಯಿಂದ ಈ ಕಾಫಿ ಜೊತೆ ನನ್ನ ಮಗಳು ಈ ಮನೆ ಸೊಸೆ ಆಗ್ಬಿಟ್ರೆ. ವಿಶಾಲ ನಮ್ ರಾಜು ಮದ್ವೆ ಆಗದೆ ಎಷ್ಟು ದಿನ ಆಗಿರ್ಬೇಕು ಅಂತಾನೆ? ಹಾಗಾದ್ರೆ ಅದೇ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದಾನಾ? ಹೌದಣ್ಣ, ಎರಡು ವರ್ಷದಿಂದ ಅವಳನ್ನ ಹುಡುಕ್ತಾನೆ ಇದ್ದಾನೆ. ಆ ಹುಡುಗಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸಿಕ್ಕಿದ್ಲು ಅಂತ ಇಟ್ಕೋ, ಆ ಹುಡುಗಿ ಕುಂಟಿನ ಕುರುಡಿನ ಕುರೂಪಿನ ಆಗಿದ್ರಿ ಏನ್ ಗತಿ? ಅವಳ ಹೇಗೆ ಇರ್ಲಿ, ಅವಳು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ, ಅವಳನ್ನೇ ಮದುವೆ ಆಗ್ತೀನಿ ಅಂತಾನೆ. ಓ ಆದರ್ಶವಾದಿ. ವಿಶಾಲೋ ನಾನೊಂದು ಐಡಿಯಾ ಹೇಳ್ತೀನಿ, ಹಾಗೆ ಮಾಡು. ಅದೇನ್ ಹೇಳಣ್ಣ? ನನ್ನ ಮಗಳನ್ನ ಎರಡು ತಿಂಗಳು ತಂದು ಬಿಡ್ತೀನಿ. ಅವಳ ರೂಪ ಗುಣ ಅವನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಒಪ್ಪೋ ಹಾಗೆ ಮಾಡಿದ್ರಾಯ್ತು. ಏನಪ್ಪ ಅವನ್ ಕೈ ಹಿಡಿಯೋ ಭಾಗ್ಯ ಅದ್ ಯಾರಿಗಿದ್ಯೋ, ಅವಳು ಎಲ್ಲಿದ್ದಾಳು? ಕಣ್ಣನ್ನ ತೆರೆದು
ಏನಾಯ್ತು? ಏನಿಲ್ಲಮ್ಮ, ಕನ್ಸು. ಕನ್ಸ್ ಕಂಡು? ಕನ್ಸ್ ಕಾಣೋ ವಯಸ್ಸಮ್ಮ. ಆಗ್ಲೇ ಹೊತ್ತಾಗೋಯ್ತು, ಇವತ್ತು ಹೊಸ ಸಾಹೇಬ್ರು ಆಫೀಸಿಗೆ ಬರ್ತಾರೆ. ನಿಮ್ಗಿನ್ ತಂಗಿನ್ ಕಾಣ್ಸಲ್ವಾ? ಇದು ಜನಗಳು ಓಡಾಡೋ ರಸ್ತೆ, ಕಾರ್ ಇದೆ ದಿಮಾಕ? ಸಾರಿ ಮೇಡಮ್. ಮಾಡೋದಿಲ್ಲ ಮಾಡಿ, ಇಂಗ್ಲಿಷ್ ನೋಡ್ ಬಿಟ್ಟು ಹೋದ್ರೆ ಏಂಜಲ್ ಪದ ಸಾರಿ ಅನ್ಬಿಟ್ರೆ ಸಾಕ? ನೀವು ಸಡನ್ ಆಗಿ ಬಂದ್ಬಿಟ್ರಿ. ಕಾರ್ ಓಡ್ಸಕ್ ಬರ್ದಿದ್ರು ಈ ಬಂದಕ್ಕೆ ಏನ್ ಕಡಿಮೆ ಇಲ್ಲ. ಅನ್ಯವಾಗ ನನ್ನ ಊಟ ಎಲ್ಲ ಹಾಳಾಗೋಯ್ತು. ಬಡವ್ರ ಊಟದ ಬೆಲೆ ನಿಮ್ಗೇನ್ರಿ ಗೊತ್ತು? ಡ್ರೈವರ್ ನೀನ್ ಓಡ್ಸು. ಹೊಸ ಡಿಸಿ ಸಾಹೇಬ್ರಿಗೆ ವೆಲ್ಕಮ್ ಸರ್. ನಮಸ್ಕಾರ. ಹಲೋ ಸರ್. ಹಲೋ 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 ಸರ್. ಹಲೋ ಸರ್. ಬನ್ನಿ ಸರ್, ಬನ್ನಿ ಸರ್. ನಮಸ್ಕಾರ ಸರ್. ಓಕೆ ಈಸ್ ವೆಲ್ಕಮ್. ನಮಸ್ಕಾರ. ಅಯ್ಯಯ್ಯೋ, ಇವತ್ತು ಲೇಟ್ ಆಯ್ತು. ಯಾಕೆ ಪ್ರಿಯಾ, ಬಸ್ ಸಿಗ್ಲಿಲ್ವಾ? ಅದು ಹೊಸ ಸಾಹೇಬ್ರು ಬಂದಿದ್ದಾರೆ, ರಿಜಿಸ್ಟರ್ ಆಗ್ಲಿ ತಗೊಂಡ್ ಹೋದ್ರು. ಹೌದಾ? ಈಗೇನೇ ಮಾಡೋದು? ಹಾಫ್ ಡೇ ಸಿ ಎಲ್ ಹಾಕು, ಇಲ್ಲ ಒಳಗ್ ಹೋಗಿ ಸೈನ್ ಮಾಡು. ರಶ್ಮಿ ಪ್ರಿಯಾ, ರಶ್ಮಿ ಪ್ರಿಯಾ ನನ್ನ ಹುಡುಗಿನ ಒಳಗೆ ಕಳಿಸಿ. ಮಧ್ಯಾಹ್ನ ಊಟಕ್ಕೆ ಇಟ್ಕೊಳ್ಳಿ. ನಾನು ಅದಕ್ಕೆ ಬರಲಿಲ್ಲ ಸರ್, ನಾನಿಲ್ಲಿ ಟೈಪಿಸ್ಟು. ಟೈಪಿಸ್ಟ? ಈಗ ಟೈಮ್ ಎಷ್ಟು? 10:30. ಆಫೀಸ್ ಟೈಮಿಂಗ್ ಏನು? 10 to 5:30. ಐ ಆಮ್ ಸಾರಿ ಸರ್, ಬರೋ ತಡ ಆಯ್ತು. ಡೋಂಟ್ ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಇಂಗ್ಲಿಷ್ ನೋಡಿ ಬಿಟ್ಟು ಹೋದ ಎಂಜಲ್ ಪದನ ಮತ್ತೆ ಉಪಯೋಗಿಸ್ಬೇಡಿ. ಐ ಆಮ್ ವೆರಿ ಸ್ಟ್ರಿಕ್ಟ್. ಇನ್ನೊಂದ್ಸಲ ನೀವು ಈ ರೀತಿ ಲೇಟಾಗಿ ಬಂದ್ರೆ ಆಫ್ ಡೇ ಲೀವ್ ಹಾಕ್ಬೇಕಾಗುತ್ತೆ. ಬಿ ಕೇರ್ಫುಲ್. ಬನ್ನಿ ಸೈನ್ ಮಾಡಿ. ಏನ್ ನಿಮ್ಮ ಹೆಸರು? ಆರ್ ಪ್ರಿಯಾ. ಕರೆದ್ರ ಸರ್? ಏನ್ ನಿಮ್ ಹೆಸರು? ರಶ್ಮಿ ಪ್ರಿಯಾ ಅಂತ. ನಿಮ್ ತಂದೆ ವೆಂಕಟಪ್ಪನ? ಅಲ್ಲ, ಮೋತಿ ವೀರಣ್ಣ. ನಿಮ್ ತಾಯಿ ಮಹಾಲಕ್ಷ್ಮಿನ? ಅಲ್ಲ, ಉಮಾದೇವಿ ಅಂತ. ನೀವು ನೋಡಿ. ಥ್ಯಾಂಕ್ ಯು ಸರ್. ಓಕೆ ಸರ್. ಇವತ್ತು ಸಂಜೆ 5 ಗಂಟೆಗೆ ನಮ್ಮ ಎಂಪ್ಲಾಯೀಸ್ ಯೂನಿಯನ್ ಅವರು ತಮಗೆ ವೆಲ್ಕಮ್ ಫಂಕ್ಷನ್ ಇಟ್ಕೊಂಡಿದ್ದಾರೆ ಸರ್. ಸಂಜೆ 5 ಗಂಟೆಗೆ ತಾನೆ? ಎಸ್ ಸರ್. ಹಿರಿಯ ವಯಸ್ಸಿನಲ್ಲೇ IAS ಪಾಸ್ ಮಾಡಿ ಈಗ ಹಿರಿಯ ಅಧಿಕಾರಿಗಳಾದ ಶ್ರೀ ರಾಜವರ್ಧನ್ ರವರಿಗೆ ನಮ್ಮ ಯೂನಿಯನ್ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಈಗ ಶ್ರೀ ರಾಜವರ್ಧನ್ ರವರು ನಮ್ಮನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನೌಕರ ಬಾಂಧವರೇ, ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಫಲ ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನೇ. ಹಗಲು ರಾತ್ರಿ ಕಷ್ಟಪಡ್ತಾ, ವಾರ ಅನ್ನ ಊಟ ಮಾಡ್ತಾ, ಜೀವನದ ಸಂಕಷ್ಟದಲ್ಲೂ ಓದಿ ಈ ಸ್ಥಾನಕ್ಕೆ ಬಂದಿದ್ದೀನಿ. ಮನಸ್ಸಿದ್ರೆ ಮಾರ್ಗ ಇದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾಧಿಸ್ತೀನಿ ಅನ್ನೋ ಛಲ ಇರಬೇಕು. ಇದೆಲ್ಲಕ್ಕೂ ಮುಖ್ಯವಾಗಿ ಆರ್ಥಿಕ ಬೆಂಬಲ ಇರಬೇಕು ಹಾಗೂ ಸಹಾಯ ಮಾಡೋ ವ್ಯಕ್ತಿಗಳಿರಬೇಕು. ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಶಿವಪುರ ಅನ್ನೋ ಒಂದು ಹಳ್ಳಿಲಿ. ಆ ಹಳ್ಳಿ ಸೌಕಾರರು ನನಗೆ ವಾರನ ಹಾಕಿ ಬೆಳೆಸಿದರು. ಅವರ ಮಗಳು ರಶ್ಮಿ ಪ್ರಿಯಾ. ಈ IAS ಅಧಿಕಾರಿ ಜೀವನದಲ್ಲಿ ಬೆಳಕಾಗಿ ಬಂದವಳು ಆ ನನ್ನ ರಶ್ಮಿ. ನಾನು SSLC ಓದ್ತಾ ಇರುವಾಗ ಅವಳಿಗೋಸ್ಕರ ಬರೆದು ಒಂದು ಕವನ ಇನ್ನೂ ನನ್ನ ಮನಸ್ಸಿನಲ್ಲಿ ಹಚ್ಚ ಹಸರಾಗಿದೆ. ನಾನು ಯಾವುದೇ ಫಂಕ್ಷನ್ ಹೋದಲ್ಲೂ ಕೂಡ ಆ ಕವನನ ಹಾಡ್ತಾನೆ ಇರ್ತೀನಿ.
ಪ್ರಕೃತಿ ಗೀತೆಯ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ಕುಮಾರಿ ರಶ್ಮಿ ಪ್ರಿಯಾ. ಈ ಊರಿನ ಪಂಚಾಯತಿ ಚೇರ್ಮನ್ ಅವರಾದ ಶ್ರೀ ರಾಜಾ ವೆಂಕಟಪ್ಪನವರು ಬಹುಮಾನ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಏನಪ್ಪ? ಅದೇ ಈಗ ರಶ್ಮಿ ಪ್ರೈಸ್ ಅವಳ ಫೋಟೋ ತಗೋದಲ್ಲ, ಅದ್ ನನ್ಗೆ ಒಂದು ಕಾಪಿ ಕೊಡ್ತೀರಾ ಸರ್? ಕಾಸು ಕೊಡ್ತೀನಿ. ಆಯ್ತು, ನಾಳೆ ಕೊಡ್ತೀನಿ. ಅಮ್ಮ, ನನ್ನ ಸ್ಕೂಲಲ್ಲಿ ಹಾಡಿ ನೀಕೆ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ. ಹೌದೇನೆ? ಹ್ಞೂ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕುತ್ಕೋ ಬಾ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಥ್ಯಾಂಕ್ ಯು. ಕಪ್ಪು ತುಂಬಾ ಚೆನ್ನಾಗಿದೆ. ಇವತ್ತಿನ ಫಂಕ್ಷನ್ನಲ್ಲಿ ನನ್ನ ಕೈಯಿಂದಲೇ ಪ್ರೈಸ್ ಇಸ್ಕೊಂಡಿದ್ದಾಳೆ ಕಳ್ಳಿ. ಹೌದೇನ್ರಿ? ಎಷ್ಟೇ ಆಗ್ಲಿ ಅವಳು ನನ್ ಮಗಳಲ್ವೇ. ನನ್ ಮಗಳಲ್ವಾ? ಹಾಡು ಯಾರ್ ಬರ್ದಿದ್ದು ಅಂತ ಗೊತ್ತಾ ಅಪ್ಪ? ಯಾರು ಮರಿ? ನಮ್ಮನೆಗೆ ಊಟ ಬರ್ತಾನಲ್ಲ ರಾಜ, ಅವನೇ ಬರ್ದಿದ್ದು. ಹೌದಾ? ಪರವಾಗಿಲ್ವೇ, ಒಳ್ಳೆ ಸಾಹಿತ್ಯ ಜ್ಞಾನ ಇದೆ. ಯಾವಾಗ್ಲೂ ಕ್ಲಾಸ್ ಅಲ್ಲಿ ಅವನೇ ಫಸ್ಟ್. ಹೌದೇನಿ? ಹ್ಞೂ. ಓ ರಾಜ ಬಾ. ಯಾಕಪ್ಪ ಅಲ್ಲಿ ನಿಂತಿದ್ಯಾ? ಬಾ. ಹಾಡು ಚೆನ್ನಾಗಿ ಬರ್ದಿದ್ಯಾ, ಓದ್ನಲ್ಲೂ ಮುಂದಿದ್ಯಂತೆ. ಕಷ್ಟಪಟ್ರೆ ಜೀವನದಲ್ಲಿ ಏನಾದರೂ ಸಾಧಿಸಬಹುದು. ಯಾಕಪ್ಪ ಸುಮ್ಮನೆ ನಿಂತಿದ್ಯಾ? ಯಾಕೆ, ಏನಾಯ್ತು? ಸರ್, ನಾಳೆನೇ ಎಸ್ ಎಲ್ ಸಿ ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಲಾಸ್ಟ್ ಡೇಟು. ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗ್ಲಿಲ್ಲ. ನೀವೇನಾದ್ರು ಸ್ವಲ್ಪ ಸಹಾಯ ಮಾಡಿದ್ರೆ. ಅದಕ್ಕೆ ಯಾಕೆ ಸಂಕೋಚ ಪಡ್ತಿದ್ಯಾ? ನಿನ್ನ ದುಡ್ಡು ತಾನೇ ಬೇಕು. ನಾನು ನಿನ್ಗೆ ಯಾವತ್ತಾದ್ರೂ ಇಲ್ಲ ಅಂತ ಹೇಳಿದೀನ ರಶ್ಮಿ? ಏನಪ್ಪ? ತಗೊಮ್ಮ ರಾಜ, ತಗೋ. ತುಂಬಾ ಉಪಕಾರ ಆಯ್ತು ಸರ್. ಲಕ್ಷ್ಮಿ, ಹಸಿವೆ ಆಗ್ತಿದೆ, ಊಟಕ್ಕೆ ಹಾಕು. ನಡಿಮಿಡಿ ನಡಿಮ್ಮ. ಬಪ್ಪ ರಾಜ, ಬಾ ಊಟ ಮಾಡೋಣ. ಏಯ್, ನೀನ್ ಈ ರೀತಿ ಕರೆಂಟ್ ಉರ್ಸಿದ್ರೆ ಬಿಲ್ಲು ನಿಮ್ಮಪ್ಪ ಕಟ್ತಾನ. ನೀನ್ ಓದ್ ಉದ್ದಾರ ಆಗೋದು ಅದ್ರಲ್ಲೇ ಇದೆ. ಇದ್ಕೋ ಕೂಬೆ ತಂದು ಓದ್ತಾನಂತೆ, ಓದ್ತಾನೆ. ಏ ಊಟ ಕಣೆ, ಅಡಿಗೆ ಮನೇಲಿ ಹಾಕಿಟ್ಟಿ, ನೀವು ಊಟ ಮಾಡ್ಕೊ ಹೋಗ್ರಿ. ಸರಿ ಕಣೆ. ಯಾಕಪ್ಪ ಇಲ್ಲಿ ಕೂತಿದ್ಯಾ? ಮಾವ ಮನೆಯಲ್ಲಿ ಲೈಟ್ ಆಫ್ ಮಾಡ್ಬಿಟ್ರು, ಓದ್ಕೋ ಅಂತ ಇಲ್ಲಿಗೆ ಬಂದೆ. ಬಾಪ ಒಳಗೆ ಕೂತ್ಕೊಂಡು ಓದ್ಕೊಳ್ವಂತೆ. ಕರ್ಕೋಬಾ ರಶ್ಮಿ. ಮಹಾರಾಜ ಒಳಗೋಗೋಣ. ರಜಾ ಟೀ. ಟೀ ಯಾಕೆ? ನಿದ್ದೆ ಬರಬಾರ್ದು ಅಂತ. ಯಾರಿಗೆ? ನಿಮ್ಗೆ. ನನ್ಗ ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ದ ಗೊತ್ತಾ? ನಾನು MBBS ಮುಗಿಸಿ ಡಾಕ್ಟರ್ ಆಗ್ಬಿಟ್ಟಮ್ಮ, ನಿನ್ನ ಆಸೆನ ಪೂರೈಸ್ಬಿಟ್ಟೆ. ವೆಂಕಟೇಶ, ನೀನ್ ಪಾಸ್ ಆಗಿದ್ದು ತುಂಬಾ ಸಂತೋಷನಪ್ಪ. ಹೌದು ಚಿಕ್ಕಮ್ಮ, ನಾನು ಸ್ವಂತ ನನ್ನ ಕಾಲ್ ಮೇಲೆ ನಿಂತ್ಕೋಬೇಕು. ಇದೇ ಊರಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿಕೊಂಡು ನಾನು ಸ್ವತಂತ್ರವಾಗಿ ಬದುಕಬೇಕು ಅನ್ಕೊಂಡಿದ್ದೀನಿ. ವೆಂಕಟೇಶ, ಈಗಾಗಲೇ ನಿಮ್ಮ ತಂದೆ ಜಮೀನ್ ಮೇಲೆ ಸಾಲ ತಗೊಂಡು ನೀನ್ ನಾನು ಮಣ್ಣಿ ನಾನು ನಿನ್ ತಂಗಿನ ಓದಿಸಿದ್ದಾರೆ. ಈಗ ಕ್ಲಿನಿಕ್ ತೆಗಿಬೇಕಂದ್ರೆ ತುಂಬಾ ದುಡ್ಡು ಬೇಕು. ಎಲ್ಲಾದ್ರೂ ಸರ್ಕಾರಿ ಕೆಲಸಕ್ಕೆ ಸೇರ್ಕೋಬೋದಲ್ಲಪ್ಪ. ಇದು ನಮ್ಮ ತಾಯಿ ಆಸೆ ಚಿಕ್ಕಮ್ಮ. ನಮ್ಮ ತಾಯಿ ಆಸೆ ಈಡೇರೋದಿಲ್ಲ. ನಾನು ಇಂಜಿನಿಯರ್ ಮುಗಿಸಿ ಒಂದು ವರ್ಷ ಆಯ್ತು, ಕೆಲಸ ಇಲ್ಲ. ಒಂದು ಚಿಕ್ಕ ಫ್ಯಾಕ್ಟ್ರಿ ಹಾಕ್ತೀನಿ, ದುಡ್ಡು ಕೊಡಪ್ಪ ಅಂದ್ರೆ ಕೊಡ್ತಾನೂ ಇಲ್ಲ. ವಯಸ್ಸಿಗೆ ಬಂದಿರೋ ಮಗಳನ್ನಾದ್ರೂ ಮದುವೆ ಮಾಡು ಅಂದ್ರೆ ಮಾಡ್ತಾನೂ ಇಲ್ಲ. ಇಲ್ಲಿ ನಿನಗೆ ಕ್ಲಿನಿಕ್ ಇಟ್ಕೊಡ್ತಾರೇನು? ನೋ ವೆಂಕಟೇಶ, ಹೋಗಿ ಹೋಗಿ ಇವಳ ಹತ್ರ ಕೇಳ್ತೀಯಲ್ಲೋ. ನೀನ್ ಈ ಮನೆ ಕಾಲಿಟ್ ಮೇಲೆ ನಾವು ಮೂವರು ಅನಾಥ ಆದ್ವಿ. ಯಾರ್ ಮಗ ಯಾರ್ ತಾಯಿ? ಅಪ್ಪ ತನ್ ಚಪ್ಪಲಕ್ಕೆ ನಿನ್ ಮದುವೆ ಆದ. ನಮ್ಮಪ್ಪ ಹೆಂಡತಿ ಮಾತು ಕೇಳಿ ಹೆತ್ತ ಮಕ್ಕಳಿಗೆ ದ್ರೋಹ ಬಗಿತಾ ಇದ್ದಾನೆ. ಶಿವ ಶಿವ, ಯಾಕೋ ಹೀಗ ಹುಚ್ಚುಚ್ಚಾಗಿ ಮಾತಾಡ್ತೀಯ? ನಿಮ್ ತಾಯಿ ಸತ್ ಮೇಲೆ ನೀವು ತಬ್ಬಲಿಗಳಾಗ್ಬಾರ್ದು ಅಂತ ಎರಡನೇ ಮದುವೆ ಮಾಡ್ಕೊಂಡೆ ಕಣು. ನನ್ನ ಸುಖಕ್ಕೋಸ್ಕರ ಅಲ್ಲಪ್ಪ. ನಿನಗ್ ತೀಟೆ ಇಲ್ದೆ ಚಿಕ್ಕಮ್ಮನಿಗೆ ಮೂರು ಮಕ್ಕಳಾಗ್ತಿದ್ವಾ? ಅಂಗೈ ಹುಣ್ಣಿಗೆ ಕನ್ನಡ ಬರೋದಾಗ. ಆಯ್ತಪ್ಪ, ನಾನ್ ತಪ್ಪು ಮಾಡಿದ್ದೀನಿ ಕಣು, ತಪ್ಪು ಮಾಡಿದ್ದೀನಿ. ನಿನಗೀಗೇನ್ ಬೇಕು? ದುಡ್ಡು ಅಷ್ಟೇ ತಾನೆ? ನಿನ್ ಫ್ಯಾಕ್ಟ್ರಿ ತೆಗಿ, ನಿನ್ ತಮ್ಮ ಕ್ಲಿನಿಕ್ ತೆಗಿಲಿ,
ಪದ್ಮಿನಿಗೆಲ್ಲಾದ್ರೂ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಅದಕ್ಕಾಗಿ ನನ್ನ ಆಸ್ತಿಯನ್ನು ಹೋದು ಚಿಂತೆ ಇಲ್ಲ ಕಣೋ, ಹೋದು ಚಿಂತೆ ಇಲ್ಲಪ್ಪ. ನಿನಗೆ ಪರಿಸ್ಥಿತಿ ಬರಬಾರ್ದಾಗಿತ್ತು. ನೀ ಜಮೀನ್ ಮಾರೋದಕ್ಕಿಂತ ಮುಂಚೆ ಇನ್ನೊಂದ್ಸಲ ಆಲೋಚನೆ ಮಾಡುವಂತಪ್ಪ. ಚೆನ್ನಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಸೌಕರ್ರೆ, ನನಗೆ ಬೇರೆ ದಾರಿನೇ ಇಲ್ಲ. ಸರಿ, ನಿಮ್ಮಿಷ್ಟ. ಈ ದುಡ್ಡಿಂದ ನೀನೆಲ್ಲ ಮಕ್ಕಳಿಗೂ ಒಂದೊಂದು ದಾರಿ ಮಾಡಪ್ಪ. ವೆಂಟಪ್ಪ, ಅಂತೂ ಮೊದಲನೇ ಹೆಂಡತಿ ಮಕ್ಕಳಿಗೆಲ್ಲ ಒಂದು ವ್ಯವಸ್ಥೆ ಮಾಡಿದೆ, ಇನ್ನ ಈ ಎರಡನೇ ಹೆಂಡತಿ ಮಕ್ಕಳ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಹೆಣ್ಮಕ್ಳ ಮದುವೆಗೆ ಅಂತ 1,00,000 ರೂಪಾಯಿ ಬ್ಯಾಂಕ್ ಡಿಪಾಸಿಟ್ ಇಟ್ಟಿದ್ದೀನಿ. ಪದ್ಮಿನಿಗೆಲ್ಲಾದ್ರೂ ಒಂದು ಒಳ್ಳೆ ಗಂಡೋಡ್ ಮದುವೆ ಮಾಡಿಬಿಟ್ರೆ ನನ್ ಭಾರ ಹಿಡಿದಾಗತ್ತೆ. ಅಂದಹಾಗೆ ಗುಂಡಣ್ಣ, ಅವ್ರಿಗೆಲ್ಲಾದ್ರೂ ಒಂದು ಒಳ್ಳೆ ಗಂಡೋಡಪ್ಪ. ಹಣ ಒಂದಿದ್ರೆ ಸಾಕು, ನಮ್ಮ ದೇಶದಲ್ಲಿ ಗಂಡು ಹೆಣ್ಣಿಗೆ ಬರಾನೇನಯ್ಯ, ಗಂಡು ತಾನೆ ಹುಡುಕುದಾಯ್ತು ಬಿಡು. ಅಂದಾಗೆ ನಿನ್ನ ದೊಡ್ಡ ಮಗನ ಫ್ಯಾಕ್ಟ್ರಿ ಹೇಗೆ ನಡೀತಾ ಇದೆ? ಸದ್ಯಕ್ಕೆ ಪರವಾಗಿಲ್ಲ, ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಇನ್ನು ಇಂಪ್ರೂವ್ ಮಾಡಿದ್ರೆ ಒಳ್ಳೆ ಆರ್ಡರ್ ಸಿಗುತ್ತೆ. ಬಟ್ ಇಂಪ್ರೂವ್ ಮಾಡ್ಲಿಕ್ಕೆ ಇನ್ನು 7-8 ಲಕ್ಷ ರೂಪಾಯಿ ಬೇಕು. ಡೋಂಟ್ ವರಿ ಡಾರ್ಲಿಂಗ್, ನಮ್ ಡ್ಯಾಡಿ ಹಣಕ್ಕೆಲ್ಲ ಅರೇಂಜ್ ಮಾಡ್ತಾರೆ. ವಾಟ್ ಡ್ಯಾಡ್? ಆಫ್ ಕೋರ್ಸ್ ಐ ವಿಲ್ ಅರೇಂಜ್, ಬಿಕಾಸ್ ಯು ಆರ್ ಮೈ ಡಾಟರ್ ಅಂಡ್ ಆಲ್ಸೋ ಸನ್ ಟು ಮೀ. ಬನ್ನಿಪ್ಪ. ಇವರು ಮಿಸ್ಟರ್ ಥಾಮಸ್, ನಾಟ್ ಇಂಡಸ್ಟ್ರಿಯಲಿಸ್ಟ್. ನಮಸ್ಕಾರ. ನಾನು ಬಿಸ್ನೆಸ್ ಮಾಡ್ಲಿಕ್ಕೆ 8 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. ಹೌದಾ? ಇವರು ಅವ್ರ ಮಿಸಸ್. ನಮಸ್ಕಾರ. ನಮಸ್ಕಾರ. ಇವಳು ಅವ್ರ ಮಗಳು ಮರಿಯಾ. ಅಂದ್ರೆ ನಿಮ್ ಸೊಸೆ. ನನ್ನ ಸೊಸೆ? ನಾವಿಬ್ಬರು ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ಸ್, ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ. ಆಗಿದೀಯ? ತಂದೆ ಎನ್ನೋ ಪ್ರಾಣಿ ಇನ್ನೂ ಬದುಕಿದ್ದಾನೆ, ಅವನು ನನ್ನ ಮಾತು ಕೇಳಬೇಕು ಅನ್ನೋ ಜ್ಞಾನ ಬೇಡ ನಿಮ್ಗೆ? ಈ ಮನೆ ಚಿಕ್ಕಮ್ಮನ್ ತರಬೇಕಾದ್ರೆ ನಮ್ಮನ್ನ ಕೇಳ್ತಂದ್ಯಾಪ. ನೀನಿ ಬೇಕಾದಂಗೆ ನೀನ್ ಮಾಡ್ಕೊಂಡೆ. ಈಗ ನನಗೆ ಇವಳು ಇಷ್ಟ ಆದ್ಲು, ನಾನು ಮಾಡ್ಕೊಂಡೆ. ಇದೇನ್ ತಪ್ಪ? ತಪ್ಪು ನಿಂದಲ್ಲಪ್ಪ, ನಮ್ದು. ನಿನ್ನಂತ ಚಾಂದಾಲ್ ಮಗನ್ಗೆ ಜನ್ಮ ಕೊಟ್ಲಲ್ಲ ಆ ತಾಯಿದು. ನನ್ನ ತಾಯಿ ಹೆಸರು ತಕ್ಕೊ ನಿನ್ಗೆ ಯೋಗ್ಯತೆ ಇಲ್ಲ. ಈಗ ತಾನೇ ಮದುವೆ ಆಗಿದ್ದೀರ, ತಂದೆ ತಾಯಿ ಆಶೀರ್ವಾದ ಪಡೀರಿ ಅಂದ್ರೆ ಆಗ್ಲೇ ವಾರ್ ಶುರು ಮಾಡ್ಬಿಟ್ಟಿದ್ರ. ಇದಕ್ಕೆ ನಾ ಹೇಳಿದ್ದು ಮಾವ, ನನಗೆ ಈ ಫಾರ್ಮಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ ಅಂತ ನಿಮ್ಮ ತಾಯಿಗೆ ನಾನ್ ಬಂದೆ. ಬೇಕಿದ್ರೆ ನಿಮ್ ಮಗಳು ಅವ್ರ ಕಾಲಡಿಲ್ಲ, ನನಗೆ ಅವ್ರ ಆಶೀರ್ವಾದ ಬೇಕಾಗಿಲ್ಲ. ನಿನ್ನಂತ ಅವಿವೇಕ ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾನ್ ಕಾಯ್ಕೊಂಡು ಕೂತಿಲ್ಲ ಕಣು. ತಂದೆ ಮಗನ ಮಧ್ಯೆ ಎಷ್ಟೋ ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಆಗುತ್ತೆ? ಏನೋ ಆಗಿದಾಗೋಯ್ತು, ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ. ನೋಡ್ತಲ್ಲಿ ನಯ ನಾಜುಕು, ಮೈಯಲ್ಲೆಲ್ಲ ತುಂಬಿರೋದು ಬರೀ ವಿಷ. ಇವಳು ನನ್ನ ಚಿಕ್ಕಮ್ಮ, ಇವ ನನ್ನ ತಂದೆ ಅಂತ ಹೇಳ್ಕೊಳಕ್ ನನಗೆ ನಾಚಿಕೆ ಆಗುತ್ತೆ. ಅಪ್ಪ, ಇಲ್ಲಿ ನಮ್ಮ ನಿಮ್ಮ ಸಂಬಂಧ ಮುಗಿದೋಯ್ತು, ಇನ್ಮೇಲೆ ಈ ಮನೆ ಹೊಸಲು ಕೂಡ ತುಳಿಯೋದಿಲ್ಲ. ನೀವು ತುಳಿಬೇಡಿ, ನಾನು ನಮ್ಮ ಫ್ಯಾಕ್ಟ್ರಿ ಫಾರ್ಮ್ ಹೌಸ್ ಅಲ್ಲಿ ಸಂಸಾರ ಹುಡ್ತೀನಿ. ಕಂಬಿಯ ಬನ್ನಿ ಮಾವ. ನೀನ್ ಯಾಕೋ ಮಂಕಾಗಿದ್ದೀಯಾ ಲಕ್ಷ್ಮಿ? ಈ ನನ್ನ ಮಕ್ಕಳು ಅನ್ನ ಹಾಕಿ ಉಗಿಸ್ಕೊಳ್ಳೋದಕ್ಕಿಂತ ಈ ವಾರದ ಹುಡುಗನಿಗೆ ಅನ್ನ ಹಾಕಿದ್ರೆ ಎಂದಾದ್ರೂ ಒಂದ್ ದಿವಸ ನೆನ್ಸ್ಕೊಡ್ತಾನೆ. ರಶ್ಮಿ ಬಾಮ್ಮ, ಇವನ್ ಕರ್ಕೊಂಡು ಊಟಕ್ಕೆ. ಆಯ್ತಪ್ಪ, ಮಹಾರಾಜ ಊಟ ಮಾಡುವಂತೆ. ನೀನೇನೇ ಹೇಳುವಂತಪ್ಪ, ನಿನ್ನ ಮಗ ಹೀಗೆ ಮಾಡಬಾರ್ದಾಗಿತ್ತು ನೋಡು. ಖಂಡಿತ ಖಂಡಿತ ಇಂತ ಕೆಲಸ ಮಾಡಬಾರ್ದು. ತಂದೆ ಇದ್ದು ಇಲ್ದಾಗ ಮಾಡ್ಬಿಟ್ಟ. ಛೇ ಛೇ, ದೇವ್ರ ಅವನ್ಗೆ ಒಳ್ಳೇದ್ ಮಾಡಲ್ಲ ಬಿಡು. ಅದೆಲ್ಲ ಅವ್ರವ್ರ ಕರ್ಮ. ಹಕ್ಕಿ ರೆಕ್ಕೆ ಬರೋದನ್ನೇ ಕಾಯ್ತಾ ಇರುತ್ತೆ, ಯಾಕೆ ಹೇಳು? ಹಾರೋಗೋದಿದ್ರೆ, ಹಾರೋಗೋ ಹಕ್ಕಿನ ಯಾರಾದ್ರೂ ಹಿಡಿಯೋಕ್ಕಾಗುತ್ತಾ? ಅದೆಲ್ಲ ಯಾಕೆ? ನಾನ್ ಮಾಡ್ಬೇಕಾದದ್ದನ್ನೆಲ್ಲ ಮಾಡಿದ್ದೀನಿ. ಆಗೋದನ್ನ ಕಟ್ಕೊಂಡು ಏನ್ ಹೇಳೋದು ಗುಂಡಣ್ಣ? ಮುಂದೆ ಆಗ್ಬೇಕಾದದ್ದನ್ನ ನೋಡೋಣ. ನಾನ್ ಹೇಳಿದ್ನಲ್ಲ, ಅದನ್ನೇನ್ ಮಾಡ್ದೆ? ಓ, ಪದ್ಮಿನಿ ಗಣ್ಣೋಡೋ ವಿಚಾರ ತಾನೆ? ಹೌದು, ಒಬ್ಬ ಹುಡುಗ ಇದ್ದಾನೆ, ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ದಾನೆ. ಕಮಾಯಿ ಬಹಳ ಚೆನ್ನಾಗಿದೆ,
ಹುಡುಗ ಹುಡುಗಿ ನೋಡಿ ಒಪ್ಕೊಂಡ್ಬಿಟ್ರೆ ಮುಂದಿನ ಮಾತುಕತೆ ಮಾತಾಡ್ಕೋಬಹುದು. ಹಾಗಾದ್ರೆ ನಾಳೆ 5 ಗಂಟೆಗೆ ಹುಡುಗನ ಮನೆ ಕರ್ಕೊಂಡ್ ಬಂದ್ಬಿಡು. ಆಯ್ತಾಯ್ತು, ಸರಿ ಬರ್ತೀನಿ. ನಮಸ್ಕಾರ. ಅಲ್ವೋ, ನೀನ್ ಕ್ಲಿನಿಕ್ ಇಟ್ಟಿರೋದು ಪೇಷಂಟ್ಸ್ ಚೆಕ್ ಮಾಡೋದಕ್ಕೋ ಹುಡುಗರ ಜೊತೆ ಚಕ್ಕಂದಾಡೋದಕ್ಕೋ? ಚಪ್ಪಲ್ದಲ್ಲಿ ಮುದುಕರ ಚಕ್ಕಂದಾಡ್ತಾರೆ. ಇನ್ನು ನಾನ್ ಹುಡುಗ ಕೇಳ್ಬೇಕಾ? ವೆಂಕಟೇಶ ಕಿರ್ಚಿ ಆರೋಗ್ಯ ಹಾಳು ಮಾಡ್ಕೊಬಿಡಿಯಪ್ಪ. ಇವ್ ಹೆಸರು ನಿರ್ಮಲ ಅಂತ, ಸರ್ಕಾರಿ ಕೆಲಸದಲ್ಲಿದ್ದಾಳೆ. ಇವಳು ಮದುವೆ ಆಗೋದ್ರಿಂದ ಆರ್ಥಿಕವಾಗಿ ನನಗೂ ಹೆಲ್ಪ್ ಆಗುತ್ತೆ, ಸೊ ಮದುವೆ ಆಗ್ತಾ ಇದ್ದೀನಿ. ಇಷ್ಟ ಇದ್ರೆ ಮದುವೆ ಮಾಡಿಸ್ಬೋದು, ಕಷ್ಟ ಆದ್ರೆ ನಾನು ನಮ್ಮ ಅಣ್ಣನ ದಾರಿನ ಹಿಡಿಬೇಕಾಗುತ್ತೆ. ಯೋಚನೆ ಮಾಡಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ರೇಗಿ ರಂಪಾಟ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೇಗೂ ವೆಂಕಟೇಶನ್ ಮದುವೆ ಮಾಡಬೇಕು ಅನ್ಕೊಂಡಿದ್ವಿ, ಈಗ ಹೆಣ್ಣು ಹುಡ್ಕೋ ಗೋಜಿಲ್ಲ. ಪದ್ಮನಿಗೊಂದು ಗಂಡು ಹುಡುಕಿದ್ರೆ ಇಬ್ಬರು ಮದುವೆನೂ ಒಟ್ಟಿಗೆ ಮಾಡಿ ಮುಗಿಸ್ಬೋದಲ್ವಾ? ನೀನ್ ಹೇಳೋದು ಸರಿನೇ, ನೀನ್ ಇಷ್ಟಂಗೆ ಆಗ್ಲಪ್ಪ. ಪದ್ಮಿನಿ ನೋಡೋದಿಕ್ಕೆ ಗುಂಡಣ್ಣ ಇವತ್ತು 5 ಗಂಟೆಗೆ ಹುಡುಗನ್ ಕರ್ಕೊಂಡ್ ಬರ್ತಾನೆ. ಇವ್ರು ಕೊಡಮ್ಮ. ಏನಂತಾರೆ, ಹುಡುಗ ಹುಡುಗಿ ಇಬ್ರು ಒಪ್ಪಿದ್ದಾರೆ, ಇನ್ಯಾಗ್ತಾಡ? ಶುಭಶ ಶೀಘ್ರಂ. ಏನ್ರಿ ಇದು? ಇದು ಒಂದ್ ರೂಮ, ಇಲ್ ಸರಿಯಾಗಿ ಕೈಕಾಲಾಡ್ಸಿಕ್ಕೆ ಜಾಗ ಇಲ್ಲ. ಈ ಮಂಚನೋ, ಈ ಬೆಡ್ಶೀಟೋ, ನಿಮ್ಮನೇಲಿ ಯಾರಿಗೂ ಟೇಸ್ಟೇ ಇಲ್ವಾ? ಈಗ ನೀನ್ ಬಂದಿದ್ದೀಯಲ್ಲ, ಕಲ್ಸೋವಂತೆ ಮೊದ್ಲು ಈ ಮನೆ ಚೇಂಜ್ ಮಾಡಿ. ಏನ ಮೊದಲನೇ ದಿನಾನೇ ಮನೆ ಮುರಿಯೋ ಬುದ್ಧಿ? ಮುರಿತ ಇಲ್ಲ ಡಾರ್ಲಿಂಗ್, ಮನೆ ಕಟ್ಟಿಸ್ತೀನಿ. ಏನ ನಿನ್ ಮಾತೇ ಅರ್ಥ ಆಗ್ತೀನಿ. ನಿಧಾನವಾಗಿ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಸಮಯ ಯಾಕೆ ವ್ಯರ್ಥ ಮಾಡ್ಬೇಕು? ಬಾರೆ ಆಸೆ ನೋಡು. ರಶ್ಮಿ, ರಶ್ಮಿ ನೋಡಮ್ಮ, ನಮ್ ರಾಜ SSLC ನಲ್ಲಿ 3rd rank ಬಂದಿದ್ದಾನೆ. ಇದೇ ಅವನ ಫೋಟೋ. ನಮ್ ರಾಜ 3rd rank? ಹೌದು. ನಮ್ ರಾಜನ್ ತೋರ್ಸ್ಬಿಟ್ ಬರ್ತೀನಿ. ಮಾವ, ಅದೇನ್ ಹೇಳಮ್ಮ? ಈ ಮನೆ ಸ್ವಲ್ಪ ಚಿಕ್ಕದು, ಈಗಿರೋರ್ಗೆ ಜಾಗ ಸಾಲದು. ಅದ್ರ ಮೇಲೆ ನಾನ್ ಬಂದ್ಮೇಲಂತೂ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತಾ ಇದೆ. ಅದಕ್ಕೆ ನಾನೇನಮ್ಮ ಮಾಡ್ಲಿ? ಟೆರೆಸ್ ಮೇಲೆ ಇನ್ನೊಂದ್ ಮನೆ ಕಟ್ಸೋಷ್ಟು ಜಾಗ ಇದೆ. ನಿಮ್ ಮಗನ್ಗೆ ಮಾಡಿ ಮನೆ ಕಟ್ಸ್ಕೊಟ್ಟಿದ್ರೆ? ಕಟ್ಕೊಡ್ತಿದ್ದೆ, ಆದ್ರೆ ನನ್ನ ಹತ್ರ ಹಣ ಇಲ್ಲ. ನೀವು ಕಟ್ಸೋದ್ ಬೇಡಮ್ಮವ, ನಿಮ್ ಹೆಸರಲ್ಲಿ ನಾನ್ ಕಟ್ಟಿಸ್ತೀನಿ. ಅದಕ್ಕೆ ನಿಮ್ ಒಪ್ಪಿಗೆ ಬೇಕು. ಏನು, ನೀನ್ ಮನೆ ಕಟ್ಟಿಸ್ತೀಯಾ? ನಮ್ ಆಫೀಸ್ನಲ್ಲಿ 1.5 ಲಕ್ಷದವರೆಗೂ ಲೋನ್ ಸಿಗುತ್ತೆ, ಧಾರಾಳವಾಗಿ ಕಟ್ಟಿಸ್ಬೋದು. ಆದ್ರೆ ಆದ್ರೆ ಏನಮ್ಮ? ನೀವು ಮಾಡಿ ಕಟ್ಸೋಕೆ ಸೊಸೆ ಈ ಜಾಗ ಕೊಟ್ಟಿದ್ದೀನಿ ಅಂತ ಅಫಿಡವಿಟ್ ಕೊಡ್ಬೇಕು. ಸಿಂಪಲ್ ಫಾರ್ಮಾಲಿಟೀಸ್ ಅಷ್ಟೇ. ನೀವು ಒಪ್ಪೋದಾದ್ರೆ ನಾನ್ ನಾಳೆನೆ ಅಪ್ಲಿಕೇಶನ್ ಹಾಕ್ತೀನಿ. ನೀನ್ ಕಟ್ಸ್ಕೊಳ್ಳೋದಾದ್ರೆ ನಾನ್ ಯಾಕಮ್ಮ ಬೇಡ ಅನ್ಲಿ? ಅಫಿಡವಿಟ್ ಬಾಂಡ್ ಪೇಪರ್ ತಂದ್ಕೊಡು, ಸೈನ್ ಹಾಕೊಡ್ತೀನಿ. ಬಾಂಡ್ ಪೇಪರ್ ತಂದಿದ್ದೀನಿ ಮಾವ, ಸೈನ್ ಮಾಡಿದ್ರೆ ಸಾಕು. ಸರಿ. ಇದೆಲ್ಲ ಏನು ಹೊಳಿ ಅಂದ್ರೆ? ಅತ್ತೆ, ಒಂದ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಅಲ್ಲಿ 1,00,000 ರೂಪಾಯಿ ಲಾಸ್ ಆಗೋಯ್ತು. ಯಾಕೆ? ಮೇಸ್ತ್ರಿಗಳು ಮೋಸ ಮಾಡ್ತಾರೆ.
ಮೆಟೀರಿಯಲ್ಸ್ ಮಿಸ್ ಯೂಸ್ ಆಯ್ತು, ಕಟ್ಟಡ ಬಿದ್ದೋಯ್ತು. ಕಾಂಪನ್ಸೇಷನ್ ಕೊಡ್ಬೇಕಂತೆ. ನಮ್ಮ ಹತ್ರ ಹಣ ಇಲ್ಲ ಅಂದಿದ್ದಕ್ಕೆ ಕ್ಲೈಂಟ್ಸ್ ಮನೆ ಜಪ್ತಿ ಮಾಡಕ್ಕೆ ಆರ್ಡರ್ ತಂದಿಯಾರಪ್ಪ. ಈ ತಕ್ಷಣ 1 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಮ್ ಮನೆ ಜಪ್ತಿ ಆಗುತ್ತೆ. ಅಪ್ಪ ನಿಮ್ಮನೆ ನಂಬ್ಕೊಂಡ್ ಬಂದಿದೀವಪ್ಪ, ನಮ್ ಕೈ ಬಿಡ್ಬೇಡಿ. ನನ್ನ ಹತ್ರೀಗ ಒಂದ್ ಬಿಡಗಾಸು ಇಲ್ವಲ್ಲ ತಾಯಿ. ಹೇಗಾದ್ರು ಮಾಡಿಯಪ್ಪ, ನಮ್ಮ ಹಣ ಮರ್ಯಾದೆ ಪ್ರಶ್ನೆ. ಬ್ಯಾಂಕ್ ಅಲ್ಲಿ ಇಟ್ಟಿರೋ 1 ಲಕ್ಷ ಹಣ ತೆಗೆದ್ಕೊಡಿಯಪ್ಪ, ಇಲ್ಲಾಂದ್ರೆ ನಾವು ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತೆ. ಅದು ಈ ಹೆಣ್ಮಕ್ಳು ಮದುವೆ ಇಟ್ಟಿರೋ ಹಣ, ಅದನ್ನ ಹೇಗಮ್ಮ? ನನ್ ಪ್ರಾಣಕ್ಕಿಂತ ಚಿಕ್ಕಮ್ಮನ್ ಮಕ್ಳ ಮದ್ವೆನೇ ಮುಖ್ಯ ಆಯ್ತಾ ನಿಂಗೆ? ನಾನು ಚಿಕ್ಕಮ್ಮನ್ ಮಗಳಾಗಿದ್ರೆ ಇಂತ ಮಾತಾಡ್ತಿದ್ಯಪ್ಪ ನೀನು? ಅವಳಷ್ಟು ಹೇಳ್ತಿದ್ದಾಳೆ, ಕೊಡ್ತೀರಿ ಅಂದ್ರೆ ರಶ್ಮಿ ಮದುವೆ ಹೊತ್ತಿಗೆ 1 ಲಕ್ಷಕ್ಕೆ 3 ಲಕ್ಷ ಕೊಡ್ತೀನಿ. ಆದ್ರೆ ಈಗ ನಮ್ಮನ್ ಕೈ ಬಿಡ್ಬೇಡಿ ಮಾವ. ಹೌದಪ್ಪ, ಖಂಡಿತ 3 ಲಕ್ಷ ಕೊಡ್ತೀವಪ್ಪ. ಕಷ್ಟಕ್ಕಿಲ್ಲದ ಹಣ ಇದ್ರೇನು ಹೋದ್ರೇನು, ನಾಳೆ ಬ್ಯಾಂಕ್ ನಿಂದ ತೆಗೆದುಕೊಡ್ತೀನಮ್ಮ. ನಾ ಹೋಗಲ್ಲ. ಹಾಗೆಲ್ಲ ಮಾಡ್ಬಾರ್ದಮ್ಮ, ಹೊಸ ಹೊಸ ಬುಕ್ಕು ಹೊಸ ಬ್ಯಾಗು ಎಲ್ಲ ಹೊಸದೇ ಅಲ್ವಾ, ಓದ್ಬೇಕಮ್ಮ. ಸ್ಕೂಲ್ಗೆ ಹೋಗಲ್ಲ ಅಣ್ಣ. ರಾಜಂಗೆ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ, ಸಿಟಿಲ್ ಹಾಸ್ಟೆಲ್ನಲ್ಲಿ ಇರ್ತಾನಂತೆ. ಫೀಸ್ ಕಟ್ಟೋದಿಕ್ಕೆ ನಾಳೆನೇ ಕೊನೆ ದಿನ, ಅದಕ್ಕೆ ನೀನೇನಾದ್ರೂ ಸಹಾಯ ಮಾಡಿದ್ರೆ. ನಮ್ ಕೈಯಲ್ಲಿ ಆಗೋದಿಲ್ಲ ಅಮ್ಮ, ನಮ್ಗೆ 108 ತಾಪತ್ರ ಇದೆ. ಸಾಲ ಅಂತ ಕೊಡಿ ಮವ, ಪಾರ್ಟ್ ಟೈಮ್ ಕೆಲಸ ಮಾಡಿ ತೀರಿಸ್ತೀನಿ. ನೀನೇನೋದು IAS ಆಫೀಸರ್ ಆಗ್ಬೇಕೇನೆ, ನನ್ನ ಹಾಗೆ ಕಾನ್ಸ್ಟೇಬಲ್ ಆದ್ರೆ ಸಾಕು. ಮೈ ಕೈ ತುಂಬಿಕೊಳ್ಳೋವರೆಗೂ ಅಲ್ಲಿ ಇಲ್ಲಿ ಒಂದೆರಡು ವರ್ಷ ಕೂಲಿ ಕೆಲಸ ಮಾಡು, ಆಮೇಲೆ ಕಾನ್ಸ್ಟೇಬಲ್ ಕೆಲಸ ಕೊಡಿಸ್ತೀನಿ. ಓದ್ತಾನಂತೆ ಓದ್ತಾನೆ, ಊಬೆ ತಂದು. ಬೇರೆ ಯಾರನ್ನಾದ್ರೂ ಕೇಳೋಣ. ಅಪ್ಪ ಅಪ್ಪ, ಚಾಕ್ಲೇಟಿಗೆ 1 ರೂಪಾಯಿ ಕಾಸು ಕೊಡಪ್ಪ. 1 ರೂಪಾಯಿ ಬೇಕಮ್ಮ ರೀ. ನನ್ನ ಹತ್ರ ಇರೋದು ಈ 8 ಆನೆ ಮರಿ. ಸರಿ ಅಪ್ಪ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಏನು ರಾಜಾ, ಚೆನ್ನಾಗಿದ್ಯಾ? ಏನು SSLC 3rd rank ಅಂತೆ. ವೆರಿ ಗುಡ್ ವೆರಿ ಗುಡ್, ಕೀಪ್ ಇಟ್ ಅಪ್. ಹಾಸ್ಟೆಲ್ಗೆ ಅಡ್ಮಿಟ್ ಆಕೆ ನಾಳೆನೇ ಲಾಸ್ಟ್ ಡೇಟು, ದುಡ್ಡು ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ. ಈ ದೊಡ್ಡ ಮನ್ಸ್ ಮಾಡಿ ಸಹಾಯ ಮಾಡಿದ್ರೆ ರಾಜ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇವತ್ತು ನಾನು ನಿನಗೆ ಸಹಾಯ ಮಾಡೋ ಸ್ಥಿತಿಲಿ ಇಲ್ಲಪ್ಪ. ಇಲ್ಲ ಅನ್ಬೇಡಿ ಯಜಮಾನ್ರೆ, ನಿಮ್ಮನ್ನೇ ನಂಬ್ಕೊಂಬಂದಿದ್ದೀನಿ. ನೀವಿಲ್ಲ ಅಂದ್ರೆ ನಮ್ಮ ಮಾವ ನನ್ನ ಕೂಲಿ ಕೆಲಸ ಕಳಿಸ್ಬಿಡ್ತಾನೆ. ಅಪ್ಪ, ರಾಜ ಇಷ್ಟೊಂದು ಕೇಳ್ತಾ ಇದ್ದಾನೆ, ನಾನು ಇದನ್ನ ಕೊಟ್ಬಿಡ್ತೀನಿ. ರಾಜ, ಇದನ್ ಮಾಡಿದ್ರೆ ತುಂಬಾ ದುಡ್ಡು ಬರುತ್ತೆ, ನೀನ್ ಎಷ್ಟು ಬೇಕಾದ್ರೂ ಓದ್ಬೋದು. ನನ್ಗಿದ್ ಬೇಡ. ತಗೋಪ್ಪ, ನಿನ್ನ ವಿದ್ಯೆಗಿಂತ ಈ ಹಾರ ದೊಡ್ಡದಲ್ಲ ಕಣು. ತಗೋ ರಾಜ. ಯಜಮಾನ್ರೆ, ನನಗೂ ಸಿಟಿಲಿ ಒಂದು ಟಿನ್ ಫ್ಯಾಕ್ಟ್ರಿ ಕೆಲಸ ಸಿಕ್ಕಿದೆ, ನಾನು ಅವನ ಜೊತೆ ಹೋಗಿ ಇದ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ನೀವು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯೋದಿಲ್ಲ. ದೇವರೊಳ್ಳೇದು ಮಾಡಿ. ಲಕ್ಷ್ಮಿ, ನಾನು ಹೋಗಿ ಬರ್ತೀನಿ. ಬರ್ತೀವಿ ಯಜಮಾನ್ರೆ. ಬರದ್ರ? ಬರೀತೀನಿ. ವೆಂಕಟೇಶ. ಅಪ್ಪ, ಏನು ಇದು? ಇದ್ರಲ್ಲಿ ನನ್ನ ಹೆಸರೇ ಇಲ್ವಲ್ಲೋ. ಮಾವ, ಸೈಟ್ ನಂದೇ ಅಂತ ಡಿಕ್ಲೇರ್ ಮಾಡಿದ್ದೆ. ನಾಳೆ ದಿನ ಗೃಹ ಪ್ರವೇಶಕ್ಕೆ ಆಫೀಸ್ನವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಮನೆ ನಂದಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಅನ್ನೆಸರಿ ಪ್ರಾಬ್ಲಮ್ಸ್ ಅಲ್ವಾ, ಅದಕ್ಕೆ ನನ್ನ ಹೆಸರು ಹಾಕ್ಸಿದೆ. ನನ್ನ ದೇಹನೇ ಅಳಿಸೋಗುತ್ತೆ, ಇನ್ನು ನನ್ನ ಹೆಸರು ಅಳಿಸೋಗುತ್ತೆ ದೊಡ್ಡದ. ಹೇಗಿದೆ ನನ್ನ ಐಡಿಯಾ? ಬೊಂಬಾಟ್ ಕಡೆ. ಓಂ ಅಪಸರ್ಪಂತು ಯೇ ಭೂತ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರ ಅದೇ ನಶ್ಯಂತು ಶಿವಾಜ್ಞೆಯ. ಸರ್ವೇಷಾಮಪಿ ಪೂಜಾ ಕರ್ಮ ಸಮಾರಭೇ.
ವೆಂಕಟಪ್ಪ ವೆಂಕಟಪ್ಪ ಗುಂಡಣ್ಣ ಇದೇನು ಹೀಗೆ ಕೂತ್ಬಿಟ್ಟಿದ್ಯಾ ಮನೆ ಹಿರಿಯ ಗೃಹಪ್ರವೇಶದ ಪೂಜೆಗೆ ನಿಂತಾನೆ ಕೂತ್ಕೋಬೇಕು ವಯಸ್ಸಾದವರು ಪೂಜೆ ದೇವ್ರಿಗೂ ಬೇಕಾಗಿಲ್ಲಪ್ಪ ಎಲ್ಲ ಹುಡುಗ ದರಬಾರು ನಡೀಲಿ ಮೇಲ್ಮನೆ ಅಡ್ವಾನ್ಸ್ ಕೊಡೋದಕ್ಕೆ ಅಮ್ಮವ್ರು ಹೇಳಿದ್ರು ಅವ್ರು ಪೂಜೆ ಕೂತಿದ್ದಾರೆ ಇಲ್ಲೇ ಕೊಡಪ್ಪ ನಮಸ್ಕಾರ ನಮಸ್ಕಾರ ದುಡ್ಡು ಕೊಟ್ರೆ ನಾಳೆ ಬ್ಯಾಂಕಿಗೆ ಮನೆ ಸಾಲದ್ ಕಟ್ಬಿಡ್ತೀನಿ ಮೊದ್ಲ ಕೆಲಸ ಮಾಡು ತಾಯಿ ತಗೋ ದುಡ್ಡು ಸಿಕ್ತಲ್ಲ ಲಕ್ಷ್ಮಿ ಚಂಚಲೇನಪ್ಪ ಇತ್ತೀಚೆಗೆ ನೀನ್ ಯಾಕೋ ಭಾರಿ ವಿರಕ್ತನಾಗ್ಬಿಟ್ಟೆ ಕಣ ಅಂದಾಗೆ ಎಲ್ಲಯ್ಯ ನನ್ ಸೊಸೆ ಅಂದಾಗೆ ಈ ಹುಡುಗಿ ಯಾವಾಗಯ್ಯ ಬೆಳೆಯೋದು ಹೆಣ್ಮಕ್ಳೇನೆಯ ಕಣ್ಮುಚ್ಚಿ ತೆರೆಯೋದ್ರಲ್ಲಿ ಮದುವೆ ಬಂದ್ಬಿಡ್ತಾರೆ ರಶ್ಮಿ ಒಳಗೆ ಕೂತ್ಕೊಂಡು ಓದ್ಕೋಬಾರ್ದಮ್ಮ ನಾನು ಇಲ್ಲೇ ಓದ್ಕೋತೀನಿ ಮನೆ ಒಳಗೆ ಹೊರಗೆ ಲೈಟ್ ಹಾಕಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಅದಕ್ಕೆ ಬೈತಾರೆ ಅಮ್ಮ ಯಾಕೋ ತುಂಬಾ ನಿದ್ದೆ ಬರೋದಾಗ್ತಿದೆ ಒಂದು ಕಪ್ ಟೀ ಮಾಡ್ಕೊಡ್ತೀಯಾ ನಿಮ್ಮ ಅದಕ್ಕೆ ಅಡುಗೆ ಮನೆಗೂ ಬೇಕಾಗ ಮಲಗಿದಳಮ್ಮ ಬೇಡ ಬೇಡಮ್ಮ ಒಂದು ಗ್ಲಾಸ್ ನೀರು ತಂದ್ಕೊಡು ಆಯ್ತಮ್ಮ ಹೇಳಿದ್ದೆಲ್ಲ ಗೊತ್ತಾಯ್ತು ತಾನೆ ನೀನ್ ಈಗ ಹೋಗ್ಬಿಟ್ಟು ಬೇಗ ಬಂದ್ಬಿಡು ಬರ್ತೀನಕ್ಕ ಟವಲ್ ಕೊಡ್ತೀಯ ಅಮ್ಮ ಯಾಕೋ ತುಂಬಾ ಸುಸ್ತಾಗ್ತಿದೆ ಸ್ವಲ್ಪ ಹಾರ್ಲಿಕ್ಸ್ ಕೊಡ್ತೀಯ ಸರಿಪ್ಪ ಅದಕ್ಕೆ ಸ್ವಲ್ಪ ಹಾರ್ಲಿಕ್ಸ್ ಕೊಡ್ತೀರಾ ಮಗು ಹಾರ್ಲಿಕ್ಸ್ ಕೊಟ್ಟಾಯ್ತು ಮಗುಗಲ್ಲ ಅದಕ್ಕೆ ಅಪ್ಪಂಗೆ ಹಾರ್ಲಿಕ್ಸ್ ಇರೋದು ಮಕ್ಕಳಿಗೆ ಮುದುಕರಿಗಲ್ಲ ವಯಸ್ಸಾದ್ಮೇಲೆ ಹಾರ್ಲಿಕ್ಸ್ ಜೀರ್ಣ ಆಗಲ್ಲ ತಣ್ಣ ಹುಳಿ ಮಜ್ಜಿಗೆ ಕೊಡು ತಂಪು ಆಗುತ್ತೆ ಜೀರ್ಣ ಶಕ್ತಿನೂ ಹೆಚ್ಚುತ್ತೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅಂತ ನೀನಿಗಿಂತ ಚೆನ್ನಾಗಿ ನನಗ್ ಗೊತ್ತು ಗೊತ್ತಿದ್ದ ನನ್ ಹತ್ರ ಏನ್ ಕೇಳೋದು ದುಡ್ಡು ಕೊಟ್ಟು ತಂದು ಹಾಕೊಡಿ ನಾನೇನ್ ಬೇಡ ಅಂದಿಲ್ವಲ್ಲ ಈ ಮನೇಲಿ ನಿನಗಿಂತ ಹೆಚ್ಚಿನ ಅಧಿಕಾರ ನನಗಿದೆ ಇದೇ ಕೈಯಿಂದನೇ ನಿನ್ ಗಂಡನ ಹಾರ್ಲಿಕ್ಸ್ ಕುಡಿಸಿ ಬೆಳೆಸೋಳೆ ನಾನು ಅದು ನಿಮ್ ಕಾಲ ಈಗ ನಿಮ್ ಮಗ ಮಗು ಅಲ್ಲ ಇದು ನಮ್ ಕಾಲ ಕಾಲ ಯಾವ್ದಾದ್ರೆ ನಾನು ಇನ್ನು ಬದುಕಿದ್ದೀನಪ್ಪ ನೀವು ಈ ಮನೆ ಯಜಮಾನ್ರ ಯಾವತ್ತೀ ಮಹಡಿ ಮೇಲೆ ಮನೆ ಕಟ್ಲಿಕ್ಕೆ ನನ್ಗೆ ಸೈಟ್ ಬರ್ದು ಕೊಟ್ರೋ ಅವತ್ತೇ ನೀವು ಈ ಮನೆ ಮೇಲೆ ನಿಮ್ಮ ಅಧಿಕಾರನ ಕಳ್ಕೊಂಡ್ರಿ ಈ ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನು ನಂದು ತಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಬಿಟ್ಟಿದ್ದಾರೆ ಇಲ್ಲ ಅಂದ್ರೆ ಯಾವತ್ತೋ ಹೊರಗಡೆ ಕಳಿಸ್ತಾ ಇದ್ರು ನಮ್ ಹಂಗಿನ ಕೂಳ್ ತಿನ್ಕೊಂಡ್ ಬಿದ್ದಿರೋ ನೀವು ನಾವು ಹೇಳ್ದ ಕೇಳ್ಕೊಂಡಿರೋದಾದ್ರೆ ಇರಿ ಇಲ್ಲ ಅಂದ್ರೆ ನಿಮ್ ದಾರಿ ನೀವು ನೋಡ್ಕೊಳ್ಳಿ ಲಕ್ಷ್ಮಿ ಇವ್ರು ನಂಬಿದ್ದನ್ನ ಮೆಲ್ಲದೆ ತಲೆಮೇಲೆ ಕಲ್ಚಪ್ಪ ಹೇಳ್ದು ಬಿಡ್ತಾರೆ ನಾನ್ ಬದುಕಿರುವಾಗ್ಲೇ ಏನೋ ಅದು ಒಂದು ತೀರ್ಮಾನ ತಗೋಬೇಕು ರಶ್ಮಿ ಮದುವೆ ಮಾಡಿ ಮಕ್ಕಳನ್ನೆಲ್ಲ ದಡ ಮುಟ್ಟಿಸ್ಬೇಕು ನಾನು ಇವತ್ತೆ ಗುಂಡಣ್ಣ ನೋಡಿ ಏನಾದ್ರೂ ಒಂದು ಡಿಸಿಷನ್ ತಗೊಳ್ತೀನಿ ಮದುವೆ ಅಂದ್ಮೇಲೆ ಮಾತುಕತೆ ಇದ್ದೇ ಇರುತ್ತೆ ಅಂತಪ್ಪ ಹಾಗಂತ ನನಗೆ ಅದು ಕೊಡು ಇದು ಕೊಡು ಅಂತ ನಾನೇನಾದ್ರೂ ನಿನ್ನ ಕೇಳದ್ನ ಇಲ್ಲ ಯಾಕೆ ರಶ್ಮಿ ಚಿಕ್ಕವಳಾಗಿರೋವಾಗಿಂದ್ಲೂ ಈ ಮನೆಗೆ ಸಸಿಯಾಗಿ ಬರ್ತಾಳೆ ಅನ್ನೋದು ಗ್ಯಾರಂಟಿ ಆಗ್ಬಿಟ್ಟಿದೆ ಹಾಗಲ್ಲ ಗುಂಡಣ್ಣ ನಿನ್ ಮಗನ್ನು ಒಂದ್ ಮಾತು ಕೇಳಿ ಒಂದು ಒಳ್ಳೆ ಮುಹೂರ್ತ ಇಟ್ಟಿದ್ರೆ ನನ್ನ ಜವಾಬ್ದಾರಿನೂ ಸ್ವಲ್ಪ ಕಡಿಮೆ ಆಗೋದು ಅಂತ ನನ್ನ ಮಗನ ಚಿಂತೆ ಬಿಡು ನಾನು ಹ್ಯಾಗ ಹೇಳ್ತೀನೋ ಆಗ ಕೇಳ್ತಾನೆ ನನ್ನ ಮಾತಿಗೆ ಚಕಾರನೇ ಎತ್ತೋದಿಲ್ಲ ಬ್ಯಾಂಕ್ ಕೆಲಸದಲ್ಲಿ ಹಾಯಾಗಿದ್ದಾನೆ ವರದಕ್ಷಿಣೆ ವರೋಪಚಾರ ಅಂತ ಮಾತಾಡೋದೇ ಇಲ್ಲ ಅವನು ನೀನ್ ತಾನೇ ನಿನ್ನ ಮಗಳನ್ನ ಸುಮ್ಮನೆ ಕಳ್ಸಿಕೊಟ್ಬಿಡ್ತೀಯಾ ಮೊದ್ಲೇ ಬ್ಯಾಂಕಲ್ಲಿ 1 ಲಕ್ಷ ರೂಪಾಯಿ ಇಟ್ಬಿಟ್ಟಿದ್ಯಾ
ನೋಡ್ದಂತಪ್ಪ, ನನಗೆ ಮದುವೆ ಮಾತ್ರ ಭರ್ಜರಿಯಾಗಿ ಮಾಡ್ಕೊಟ್ಬಿಡ್ಬೇಕು. ಯಾಕೆ ಗೊತ್ತಾ, ನಮಗೆ ಬಂಧು ಬಳಗ ಸ್ನೇಹಿತರು ಜಾಸ್ತಿ, ಇವ್ರನ್ನೆಲ್ಲ ಬಿಟ್ಟು ಮದುವೆ ಮಾಡೋಕ್ಕೆ ಇಷ್ಟವಾಗಲ್ಲ ಅದಂತಪ್ಪ. ಆ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಿನ್ನಿಷ್ಟದಂತೆ ಅದ್ದೂರಿಯಾಗಿ ಮದುವೆ ಮಾಡೋಣ. ಮದುವೆಗಿಂತ 100,000 ರೂಪಾಯಿ ಬ್ಯಾಂಕ್ನಲ್ಲಿ ಇಟ್ಟಿದ್ದೆ. ನನ್ನ ಅಳಿಯ ಅದೇ ಪದ್ಮನ ಗಂಡ ಸಾಲವಾಗಿ ಇಸ್ಕೊಂಡಿದ್ದಾನೆ. ಮದುವೆ ಗೊತ್ತಾಗ್ತಿದ್ದಂಗೆ 1-3 ಪಟ್ಟು ಕೊಡ್ತೀನಿ ಎಂದಿದ್ದಾನೆ. ನಾನು ಈಗಲೇ ಹೋಗಿ ಅವನು ನೋಡ್ಕೊಂಡ್ಬರ್ತೀನಿ. ನಾವೇನೋ ಆಹುತಿ ಕೊಡ್ತೀವಿ ಅಂದಿದ್ವಿ, ಈಗ ನಮ್ಮ ಹತ್ರ ಹಣ ಇರ್ಬೇಕಲ್ಲ. ಕಾಂಟ್ರಾಕ್ಟ್ ವರ್ಕ್ ಅಂದ್ಮೇಲೆ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಬ್ಯಾಂಕಲ್ಲಿ ಈಗಾಗಲೇ 1,00,000 ರೂಪಾಯಿ ಸಾಲ ಇದೆ. ನಾನು ನಿಮಗೆ ಕೊಟ್ಟಿದ್ದ ಹಣ ರಶ್ಮಿ ಮದುವೆಗೆ ಅಂತ ಇಟ್ಟಿದ್ದು. ಒಳ್ಳೆ ಸಂಬಂಧ ಬಂದಿದೆ, ಮದುವೆ ಮಾಡಿಕೊಟ್ರೆ ಅವಳು ಚೆನ್ನಾಗಿರ್ತಾಳಲ್ಲ ಅಂತ. ನಾವು ಹೇಗಿದ್ರು ಪರವಾಗಿಲ್ಲ, ನಿನಗೆ ಚಿಕ್ಕ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು. ದೊಡ್ಡ ಮಗನ ಫ್ಯಾಕ್ಟ್ರಿ ಇಟ್ಕೊಟ್ಟೆ, ಚಿಕ್ಕ ಮಗನ ಕ್ಲಿನಿಕ್ ಇಟ್ಕೊಟ್ಟೆ, ನಮ್ಗೇನ್ ಕೊಟ್ಟೆ? ಕಾರ್ ಕೊಟ್ಟಿಯಾ, ಬಂಗ್ಲೆ ಕೊಟ್ಟಿಯಾ, ಆಸ್ತಿ ಕೊಟ್ಟಿಯಾ, ಏನ್ ಕೊಟ್ಟೆ? ಮದ್ವೆಲ್ಲಂತೂ ಖಾಲಿ ಕೈ ಕಳಿಸಿ, ನಾನು ಗೋ ಕರೆದಿಕ್ಕೆ 1,00,000 ಕೊಡ್ಲೇಬೇಕು ಅಂತ ಕೊಟ್ಟೆ. ಈಗ ಮಗಳಿ ಕೊಟ್ಟ ಹಣನೆ ವಾಪಸ್ ಕೇಳಕ್ ಬಂದಿದ್ಯಲ್ಲ, ಏನಪ್ಪ ನೀನು? ಬೇರೆ ಮಕ್ಕಳಿಗೆಲ್ಲ 100,000 ರೂಪಾಯಿ ದುಡ್ಡು ಕೊಟ್ಟು ಈನ ಮಗಳಿಗೆ ಚಿಪ್ ಕೊಟ್ಟಿದ್ದೀರ, ಈಗ ಸಾಲ ಕೊಟ್ಟಿರೋ ತರ ವಾಪಸ್ ಕೊಡಿ ಅಂತ ಕೇಳಕ್ ಬಂದಿದ್ದೀರಲ್ಲ. ರಶ್ಮಿ ಮದ್ವೆ ಹೊತ್ತಿಗೆ ಇದ್ರ 3 ರಷ್ಟು ಕೊಡ್ತೀನಿ ಅಂತ ನೀವೇ ಹೇಳಿದ್ರಲ್ಲ ಅಳಿ ಅಂದ್ರೆ. ಆ ಸಂದರ್ಭ ಆಗಿತ್ತು ಹೇಳಿದೆ, ನಾನು ಅಗ್ರಿಮೆಂಟ್ ಬರ್ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಬೇಡ. ಮಾವ ಅಂತ ಕೂಸ್ ಮಾತಾಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಕತ್ತಿರ್ದಾಚೆ ದಂಪಿಡ್ತಾ ಇದ್ದೆ. ಅಳಿ ಅಂದ್ರೆ ಏನಪ್ಪ ನೀನು? ಸಾಲ ಕೊಟ್ಟಿರ್ತಾರ ಮಾತಾಡ್ತಾ ಇದ್ಯಾ? ಮಾನ ಮರ್ಯಾದೆ ಇರೋ ಮಾಡೋ ಕೆಲ್ಸ ಇದು, ನಿನ್ನ ನಮ್ಮಪ್ಪ ಅಂತ ಹೇಳ್ಕೊಳ್ಕೊಂಡು ನಾಚಿಕೆ ಆಗುತ್ತೆ. ಏನಪ್ಪ ಕರೆದ್ರಂತೆ? ಹೌದಪ್ಪ, ಅಳಿಯಂದ್ರೆ ಕೊಟ್ಟ ಹಣ ಕೊಡಲ್ಲ ಅಂತ ಕೈ ಎತ್ಬಿಟ್ರು. ಗುಂಡಣ್ಣನ ನಾನು ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಮದುವೆ ಖರ್ಚಿಗೆ 1,00,000 ಆದ್ರೂ ಬೇಕು. ನೋಡಿ, ನನ್ನಿಂದ ಯಾವ ಹಣ ಎಕ್ಸ್ಪೆಕ್ಟ್ ಮಾಡಬೇಡಿ, ನಾನೇ ಸಾಲದಲ್ಲಿದ್ದೀನಿ. ಕ್ಲಿನಿಕ್ ರಿನೋವೇಷನ್ಗೆ 50,000 ರೂಪಾಯಿ ಖರ್ಚಾಗಿದೆ, ನಾನೇ ಬ್ಯಾಂಕಿಂದ ಲೋನ್ ತೆಗೆದಿದ್ದೀನಿ. ಈಗ ರಶ್ಮಿಗೇನ್ ಮಹಾ ವಯಸ್ಸಾಗಿರೋದು, ಇನ್ನು 2 ವರ್ಷ ಬಿಟ್ಕೊಂಡು ಮದ್ವೆ ಮಾಡಬಹುದು. ನಾನು ಮನೆಗಂತ ತಗೊಂಡಿರೋ ಸಾಲನೇ ಬೆಟ್ಟದಷ್ಟಿದೆ, ಬರೋ ಸಂಬಳದಲ್ಲಿ 1/2 ಅದಕ್ಕೆ ಡಿಡಕ್ಟ್ ಆಗುತ್ತೆ. ಇನ್ನು ತಿಂಗಳ ಎಂಡ್ನಲ್ಲಿ ಮನೆ ಖರ್ಚಿತ್ತು ಅಂದ್ರೆ, ಹೀಗಿರ್ಬೇಕಾದ್ರೆ ನಮ್ಮಿಂದ ಏನ್ ಸಹಾಯನೂ ಆಗಲ್ಲ. ಮದ್ವೆ ಕರೆದ್ರೆ ಬಂದೆರಡಕ್ಷತೆ ಕಾಳು ಹಾಕ್ತೀವಿ. ನೀವೇ ಹೀಗಂದ್ರೆ ರಶ್ಮಿ ಗತಿ ಏನ್ರೋ? ಕಂಡು ಕಂಡವ್ರಿಗೆಲ್ಲ ಗತಿ ಕಾಣಿಸ್ತೀವಂತ ನಾವೇನ್ ಬರ್ತ್ಕೊಟ್ಟಿದೀವ ರೀ? ಏನ್ ಮುಖ ನೋಡ್ತಾ ಇದ್ದೀರಾ? ಕ್ಲಿನಿಕ್ ಹೋಗಲ್ವಾ ಬೆಳಿಗ್ಗೆ? ನಾನು ಆಫೀಸ್ಗೆ ಹೋಗ್ಬೇಕು, ಎದ್ದು ಬನ್ನಿ, ನಿದ್ದೆ ಬರ್ತಾ ಇದೆ. ವೆಂಕಟೇಶ, 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 ರಶ್ಮಿನು ನಿನ್ ತಂಗಿ ಅಲ್ವೇನು? ನನಗಿರೋಳು ಒಬ್ಳೆ ತಂಗಿ, ರಶ್ಮಿ ಅಲ್ಲ ಪದ್ಮಿನಿ. ಎರಡು ಕಾಫಿನಾ? ಬ್ಯಾಂಕಿಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ರಲ್ಲ, ಏನ್ ವಿಷಯ? ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ನನ್ನ ಮದುವೆ ಆಗೋ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದೇನು ಹೊಸ ಕೇಳ್ತಿರಲ್ಲ, ನಿಮ್ ತಂದೆ ನಮ್ಮ ತಂದೆ ಆಗ್ಲೇ ಮಾತುಕತೆ ಎರಡು ಮುಗಿಸ್ಬಿಟ್ಟಿದಾರಲ್ಲ. ಅದು ನನಗೆ ಗೊತ್ತು, ಆದ್ರೆ ನೀವ್ ಅನ್ಕೊಂಡ್ರಷ್ಟು ಸಿರಿವಂತರು ನಾವಲ್ಲ. ನನ್ನ ಹೆಸರಲ್ಲಿ ಒಂದು ಬಿಡುಗಾಸು ಇಲ್ಲ, ನಮ್ಮ ತಂದೆಗೆ ಅದ್ದೂರಿಯಾಗಿ ಮದುವೆ ಮಾಡ್ಕೊಡಕ್ ಆಗಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹಾರ ಬದಲಾಯಿಸ್ಕೊಳ್ಳೋಣ. ದೇವಸ್ಥಾನದಲ್ಲ? ಹೌದು, ಇದಕ್ಕೆ ನೀವೇನ್ ಹೇಳ್ತೀರಾ? ಜೀವನದಲ್ಲಿ ಮದುವೆ ಆಗೋದು ಒಂದ್ ಸಾರಿ, ಅದು ಅದ್ದೂರಿಯಾಗಿ ಆಗ್ಬೇಕು ಅನ್ನೋದೇ ನನ್ನ ಇಚ್ಛೆ. ನಮಗೆ ಬಂಧು ಬಳಗ ಜಾಸ್ತಿ, ತಿರುಪಿ ಅವ್ರ ತರ ಮದುವೆ ಆದ್ರೆ ಏನ್ ಬಂತು? ಒಂದು ಡಿಗ್ನಿಟಿ ಬೇಡವಾ? ಇದೇ ನಿಮ್ ಕೊನೆ ನಿರ್ಧಾರನ? ಹೌದು. ಮೇಡಮ್ ಕಾಫಿ? ಆ 2 ಕಾಫಿನೂ ಈ ಡಿಗ್ನಿ ಫೈಟ್ ತಿರುಪಿ ಅವ್ಗೆ ಕೊಟ್ಬಿಡಿ. ಮುಂದಿಲ್ ಏನಂದ, ಈ ಊರಿನ ಪಂಚಾಯತಿ ಚೇರ್ಮನ್ ರಾಜ ವೆಂಕಟಪ್ಪನ ತಿರುಪಿ ಅವನು ಅಂದೆ, ನಾನು ಯಾರು ಅನ್ನೋದನ್ನ ಅವನಿಗೆ ತೋರಿಸ್ತೀನಿ. ಗುಂಡಣ್ಣನಿಗೆ ಹೇಳಿದ್ದಕ್ಕಿದ್ದನು ಅದ್ದೂರಿಯ ಮದುವೆ ಮಾಡ್ತೀನಮ್ಮ, ಅದ್ದೂರಿಯ ಮದುವೆ ಮಾಡ್ತೀನಿ. ನಿಮ್ ಮದುವೆ ರಾತ್ರಿ ಬಿಟ್ಬಿಡಿಪ್ಪ, ಅವ್ರಿಗೆ ಬೇಕಾಗಿರೋದು ಹಣ, ಅದ್ದೂರಿ ಮದುವೆನೇ ಹೊರತು ಹೆಂಡತಿ ಅಲ್ಲ. ಅಪ್ಪ, ನನ್ನನ್ನು ನಿಮ್ ಗಂಡ ಮಗ ಅಂತ ತಿಳ್ಕೊಳ್ಳಿ, ನಾನ್ ದುಡಿತೀನಿ, ನನ್ ಕಾಲ್ ಮೇಲೆ ನಾನು ನಿಂತು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿಪ್ಪ. ನಾನು ಇನ್ನೂ ಗಟ್ಟಿಯಾಗಿದ್ದೀನಮ್ಮ, ಹೆಣ್ಣು ಮಕ್ಕಳ ದುಡಿಮೆಯಿಂದ ಜೀವನ ಸಾಕೋ ಸ್ಥಿತಿ ನಾನು ಬಂದಿಲ್ಲಮ್ಮ. ನನ್ನ ಮದುವೆ ಮಾಡಿ,
ನಿಮ್ಮೆಲ್ಲರಿಂದ ನನ್ನ ದೂರ ಮಾಡಬೇಕು ಅಂತ ನಿಮ್ಗೆ ಆಸೆನಪ್ಪ? ಹಾಗಲ್ಲಮ್ಮ, ಬೆಳೆದ ಮಗಳನ್ನ ಮನೇಲಿ ಇಟ್ಕೊಂಡ್ರೆ ನೋಡಿದ ಜನ ಏನಂತಾರೆ? ನಿಮ್ಮಣ್ಣ ಫ್ಯಾಕ್ಟ್ರಿಲಿ ಲಕ್ಷಾಂತರ ರೂಪಾಯಿ ದುಡಿತಿದ್ದಾನೆ. ನಿನ್ನ ಮದುವೆಗೆ ಒಂದ್ 2 ಲಕ್ಷ ಕೊಟ್ರೆ ಅವನ್ ಗಂಟೇನ್ ಕರ್ಗೋಗಲ್ಲಮ್ಮ. ಮದ್ವೆಗೆ ಅಂತ ಅಣ್ಣನ ಹಣ ಕೇಳಕ್ ಹೋಗ್ಬೇಡ, ಅವ್ನ್ ಖಂಡಿತ ಕೊಡಲಪ್ಪ. ಈ ಆಳುದ್ದ ಶರೀರ ಗೇಣುದ್ದ ಆದ್ರೂ ಚಿಂತೆ ಇಲ್ಲ. ನಿಮ್ಮ ಅಣ್ಣನ ಕೈ ಕಾಲಾದ್ರೂ ಹಿಡಿದು ಈ ಮದ್ವೆ ಕೊಟ್ಟು ತಂದೆ ತರ್ತೀನಮ್ಮ. ನಿನ್ನ ಮದುವೆ ಮಾಡಿ ನನ್ ಮಾನ ಉಳಿಸ್ಕೊತೀನಮ್ಮ, ಮಾನ ಉಳಿಸ್ಕೊತೀನಮ್ಮ, ನನ್ ಮಾನ ಉಳಿಸ್ಕೊತೀನಿ. ರಶ್ಮಿ, ಅಲ್ಲಿ ಹೋದ್ರೆ ಏನೇ ಅನಾಹುತ ಆಗುತ್ತೋ ಏನಮ್ಮ? ಅಮ್ಮ, ನೀನೇನು ಹೆದರ್ಕೋಬೇಡ, ನಾನು ಹೋಗ್ಬರ್ತೀನಿ. Who are you? What do you want? ನಾನು ವಿವೇಕ್ ನೋಡ್ಬೇಕಮ್ಮ. ನೀವ್ಯಾರು? ನಾನು ಅವನ್ ತಂದೆನಮ್ಮ. ಓ, ಫಾದರ್ ಇಂದ್ಲ? ಬಹಳ ವರ್ಷ ಆಯ್ತಲ್ಲ ನಿಮ್ಮನ್ನ ನೋಡಿ, ಗುರ್ತೇ ಸಿಕ್ಲಿಲ್ಲ. ವೇಟ್ ವೇಟ್, ಕರೀತೀನಿ. ಡಾರ್ಲಿಂಗ್. ಎಸ್ ಡಿಯರ್. ನಿಮ್ ಫಾದರ್ ಬಂದಿದ್ದಾರೆ. ಹೌದಾ, ಬಂದೆ. ಓ, ಇಲ್ಲಿಗೆ ಯಾಕೆ ಬಂದೆ? ನಿನ್ ತಂಗಿಗೆ ಮದ್ವೆ ಗೊತ್ತಾಗಿದೆ ಕಣು. ನನಗಿರೋಳು ಒಬ್ಳೇ ತಂಗಿ, ಅವಳ ಮದ್ವೆ ಯಾವತ್ತೋ ಆಗೋಗಿದೆ. ರಶ್ಮಿನೂ ನಿನ್ ತಂಗಿನೇ ಕಣು. ಈಗ ನೀನ್ ಅವಳಿಗೆ ಸಹಾಯ ಮಾಡದೇ ಇದ್ರೆ ಅವಳು ಬಾಳು ಹಾಳಾಗೋಗುತ್ತೆ ಕಣು. ಉದ್ಧಾರ ಮಾಡೋಕೆ ನೀನಿದ್ದೀಯಲ್ಲ, ಮಾಡೋಗು. ಈಗ ಮಾತಾಡಿ, ನನ್ ಕೊಲ್ಬೇಡ ಕಣು. ನಿನ್ಗೇನು ಕಡಿಮೆ ಮಾಡಿದ್ದೀನಿ? ಜಮೀನ್ ಸಾಲ ಮಾಡಿ ನಿನ್ನನ್ನು ಓದಿಸ್ತೆ, ಆ ಜಮೀನ್ ಮಾರಿ ನಿನ್ನ ಫ್ಯಾಕ್ಟ್ರಿ ಇಟ್ಕೊಟ್ಟೆ. ಧರ್ಮಕ್ಕೆ ಅಂತ ನೀನೇನ್ ಮಾಡ್ಲಿಲ್ವಲ್ಲ, ಅಮ್ಮನ ಆಸ್ತಿ ಇತ್ತು ಮಾರ್ದೆ, ಸ್ವಂತ ಅಂತ ನಿಂದೇನಿತ್ತು? ಹೆತ್ತು ತಂದೆಗೆ ಹೀಗ್ ಮಾತಾಡ್ತೀಯಲ್ಲ, ನಿನ್ ಮಗನೇನು? ಅಲ್ಲ, ಖಂಡಿತ ನನ್ ಮಗನ ಅಲ್ಲ. ಹೌದು ಅಂತ ಯಾರು ಹೇಳಿದ್ರು? ನಿಮ್ ಕೊಟ್ಟಿದವಲ್ಲ ಆ 3 ಪಿಂಡಗಳು, ಅವರೇ ನಿನ್ ಮಕ್ಕಳು. ನಿನ್ನ ತಾಯಿನೇ ಅಲ್ಲ, ನಿನ್ ಮನುಷ್ಯನೇನು? ಮೃಗ, ಮೃಗ ಕಣು. ನಿನ್ನ ಚಂಡಾಲ ಒತ್ಬಿಟ್ನಮ್ಮ, ನೋವಾಗ್ತದಮ್ಮ, ತುಂಬಾ ನೋವಾಗ್ತದೆ. ಬೇಡ ಬೇಡ ಅಂದ್ರು ಅಲ್ಲಿ ಯಾಕೋದ್ರಿ? ತುಂಬಾ ನೋಡ್ತಿದ್ಯಪ್ಪ. ದೇವರೇ, ಬೇಗ ಹೋಗಿ ನಿಮ್ಮ ಮನೆ ಕರ್ಕೊಂಡ್ ಬಾ ಹೋಗು. ಸರಿ ಮಾ. ಸುಮ್ನೆ ಮಲ್ಕೊಳ್ರಿ, ಅಪ್ಪನಿಗೆ ತುಂಬಾ ಹೊಟ್ಟೆ ನೋಡ್ತಾ ಇದೆಯಂತೆ, ಪಾಗ ತಗೇಣ. ಡೋಂಟ್ ವರಿ ಡಾರ್ಲಿಂಗ್, ನಿಮ್ ತಂದೆಗೆ ಏನೂ ಆಗಿಲ್ಲ, ಸುಮ್ನೆ ಕಿರಿಚ್ತಾ ಇದ್ದಾರೆ, ಸಿಕ್ ಸಿಕ್ಕಿದ್ದೆಲ್ಲ ತಿಂತಾರೆ. ಇನ್ನೇನಾಗುತ್ತೆ, ಮಗು ಗಿಟ್ಟಿರೋ ಹಾರ್ಲಿಕ್ಸು ಬಿಡಲ್ಲ. ಎಲ್ಲೋ ಗ್ಯಾಸ್ಗೆ ಹೊಟ್ಟೆ ನೋವು ಬಂದಿರ್ಬೇಕು, ಸೋಡಾ ವಾಟರ್ ಕುಡ್ದು ಮಲ್ಗಕ್ ಹೇಳಿ. ಅಣ್ಣ, ಅಪ್ಪ ಹೇಗೆಗೋ ಆಡ್ತಿದ್ದಾರೆ, ನನಗೆ ತುಂಬಾ ಭಯ ಆಗ್ತಿದೆ. ಏನೋ ಗ್ಯಾಸ್ಟ್ರಿಕ್ ಇರ್ಬೇಕು, ಸೋಡಾ ವಾಟರ್ ಕುಡಿಸು, ಬೆಳಿಗ್ಗೆ ಎಲ್ಲ ಸರಿ ಹೋಗ್ತಾರೆ. ಮೈ ಸ್ವೀಟ್ ಡಾರ್ಲಿಂಗ್. ಏನಮ್ಮ ಇಷ್ಟೊತ್ತಲ್ಲಿ? ಡಾಕ್ಟರ್, ನನ್ ತಂದೆ ತುಂಬಾ ಹೊಟ್ಟೆ ನೋವಂತ ಒದ್ದಾಡ್ತಾ ಇದ್ದಾರೆ, ಬೇಗ ಬನ್ನಿ. ನಿಮ್ಮನ್ನ ಡಾಕ್ಟರ್ ಮನೇಲಿಲ್ವಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ಪ್ಲೀಸ್ ಡಾಕ್ಟರ್ ಬೇಗ ಬನ್ನಿ. ಒಂದ್ ನಿಮಿಷ ತಾಳು, ಕಿಟ್ ತರ್ತೀನಿ. ಅಪ್ಪನಿಗೆ ಏನಾಗಿದೆ ಡಾಕ್ಟರ್? ಇವ್ರನ್ನ ತಕ್ಷಣ ನರಸಿಂಹಮ್ಮಗೆ ಸೇರಿಸಿ, ಕಿಬ್ಬಟ್ಟೆಯಲ್ಲಿ ಇನ್ನೂ ಇಂಜುರಿ ಆಗಿರ್ಬೇಕು, ತಡ ಮಾಡಬೇಡಿ. ನೋಡಮ್ಮ, ಕಿಬ್ಬೊಟ್ಟಿಗೆ ಬಲವಾಗಿ ಏಟು ಬಿದ್ದಿರೋದ್ರಿಂದ ನಿಮ್ಮ ತಂದೆ 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ. ಧೈರ್ಯ ತುಂಬಕಮ್ಮ, ಯಾರಾದರೂ ಕಿಡ್ನಿ ಡೊನೇಟ್ ಮಾಡಿದ್ರೆ ಖಂಡಿತ ಬದುಕೋತಾರೆ. ಈಗಿರೋದು 36 ಅವರ್ಸ್ ಮಾತ್ರ ಟೈಮ್. ಏನ್ ಮಾಡಿದ್ರು ಸರ್? ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿ, ಯಾರಾದರೂ ಬಂದೇ ಬರ್ತಾರೆ. ಈಗಲೇ ಹೋಗ್ಕೊಡ್ತೀನಿ ಸರ್.
ಮೇಡಮ್ಮ ರಶ್ಮಿ, ಇವರು ಕಿಡ್ನಿ ಕೊಡಕ್ಕೆ ರೆಡಿ ಇದ್ದಾರೆ, ನೀವು ಮಾತಾಡ್ಕೊಳ್ಳಿ. ನೀವು ಕಿಡ್ನಿ ಕೊಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್. ಆದ್ರೆ ನಂದೊಂದು ಕಂಡೀಷನ್. ಹೇಳಿ ಸರ್. ನನಗೊಂದು 1,00,000 ಕೊಡಬೇಕು. 1,00,000? ಹೌದು. ಆಯ್ತು ಸರ್, ದಯವಿಟ್ಟು ನನ್ನ ತಂದೆ ನೋಡಿಸಿ. ಹಣ ಕೊಟ್ರೆ ಆಪರೇಷನ್ಗೆ ಈಗಲೇ ನಾನು ರೆಡಿ. ಸಾಯಂಕಾಲದೊಳಗೆ ಹಣ ತರ್ತೀನಿ, ನಾನು ಬೇಗ ಬರ್ತೀನಿ ಸರ್. ಸರಿ ಅಮ್ಮ. ಅಣ್ಣ, ನೀನು ಸಹಾಯ ಮಾಡದೆ ಹೋದ್ರೆ ಅಪ್ಪ ಜೀವಂತವಾಗಿರಲ್ಲ ಅಣ್ಣ. ಏನ್ ನಾಟಕ, ಅಪ್ಪನ ಆಸ್ಪತ್ರೆಗೆ ಸೇರಿಸಿದ ನೆಪ ಮಾಡ್ಕೊಂಡು ನಿನ್ ಮದ್ವೆ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಬಂದಿದ್ಯಾ? ಬಲು ಘಾಟಿ ಹೆಣ್ಣು ನೀನು. ನಾನು ಹೇಳ್ತಾರೋ ಸತ್ಯ? ಬೇಕಾದ್ರೆ ನೀವಿಬ್ರು ಆಸ್ಪತ್ರೆಗೆ ಬಂದ್ ನೋಡಿ. ನನ್ನ ಹತ್ರ ಬಿಡಿಗಾಸಿಲ್ಲ. ಅಪ್ಪ ಪ್ರೀತಿನೆಲ್ಲ ನಿಮ್ಗೆ ದಾರ ಎರೆದು ಹೆತ್ತು ಮಕ್ಕಳಿಗೆ ದ್ರೋಹ ಮಾಡ್ದ. ಸವತಿ ತಂದ್ರಲ್ಲ, ಆ ಪಾಪದ ಫಲ ಅನ್ಭವಿಸ್ಲಿ, ಯಾರು ಬೇಡ ಅಂದ್ರು. ಮಾಡಕ್ ಬೇರೆ ಯಾವ ರೂಟು ಸಿಗ್ಲಿಲ್ವಾ? ಈ ನಾಟಕ ಆಡಂತ ನಿಮ್ಮ ಅಪ್ಪನ ಹೇಳ್ಕೊಟ್ನ? ಅಕ್ಕ, ಅನ್ಯವಾಗ ಅಪ್ಪನ ದೂಷಿಸ್ಬೇಡಿ. ನಿಮ್ ಮದ್ವೆಗೆ ಅಂತಿದ್ದು 1,00,000 ಮುಳುಗಿದ್ರಿ. ಮನುಷ್ಯನ ಹಣ ಎಷ್ಟು ಮುಖ್ಯ ಅಂತ ನನ್ಗೆ ಈಗ ಗೊತ್ತಾಯ್ತು. ಅಕ್ಕ, ಈ ಮನೇಲಿ ಕೂಲಿ ಕೆಲ್ಸನಾದ್ರೂ ಮಾಡಿ ಸಾಲ ತೀರಿಸ್ತೀನಿ. ಆದ್ರೆ ಈಗ ಅಪ್ಪನ ಉಳಿಸ್ಕೊಳ್ಳೋದಕ್ಕೆ 1,00,000 ಕೊಡಕ್ಕ. ನೀನು ಕೂಲಿ ಕೆಲಸ ಮಾಡ್ತೀಯ, ಇದನ್ನ ನಾನ್ ನಂಬೇಕಾ? ನೀನ್ ಮದ್ವೆ ಆಗದೆ ಇದ್ರು ಪರವಾಗಿಲ್ಲ, ಸುಮ್ನೆ ಈ ರೀತಿ ಸುಳ್ಳು ಹೇಳ್ಕೊಂಡು ತಿರುಗಬೇಡ. ಊರು ಬಿಟ್ಟವಳು ಊರಿಗೆ ದೊಡ್ಡವಳಂತೆ, ನಿನ್ನಂತ ಅವಳು ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ, ಆ ಮುದುಕ ಸತ್ರೆ ಸಾಯ್ಲಿ. ಅಣ್ಣ, ಸೂಳೆ ಮಗಳಿಗೆ ಅಪ್ಪ ಯಾಕಬೇಕು? ನೀನು ನಿಮ್ಮ ಅಮ್ಮನ ಕೆಲಸನ ಮಾಡು, ದುಡ್ಡು ಸಂಪಾದನೆ ಆಗುತ್ತೆ, ಜೊತೆಗೆ ದಂಡಿಯಾಗಿ. ಅಣ್ಣ, ನನ್ನಮ್ಮನ ನಿನ್ ತಾಯಿ ಸೌತಿ ಆಗಿತ್ತು, ನಿನ್ ಸ್ಥಾನದಲ್ಲಿ ನಾನ್ ನಿಂತು ನೀನ್ ಹೇಳಿದ ಮಾತುಗಳನ್ನೇ ನಾನು ಹೇಳಿದಿದ್ರೆ ಹೇಗಿರ್ತಿತ್ತು? ಚಪ್ಪಲಿ ಹೊಡೆದಾಗಿರ್ತಿತ್ತು. ಓ ರಶ್ಮಿ, ಏದಿಸು ನಿಲ್ಸಿ, ಅದೇನ್ ಹೇಳಮ್ಮ? ಸೌಕರ್ಯ, ಅಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಕಿಡ್ನಿ ಆಪರೇಷನ್ ಹಣ ಬೇಕು. ಹಣ ಬೇಕು ಅಂದ್ರೆ ಹಾಗೆ ಸಿಗುತ್ತೆ ನಮ್ಮ? ತಾವ್ ದೊಡ್ಡ ಮನಸ್ಸು ಮಾಡ್ಬೇಕು. ದೊಡ್ಡ ಮನಸ್ಸು ಮಾಡೋಣ ಅಂದ್ರೆ ನಿನ್ ತಂದೆಗೆ ಆಸ್ತಿನೂ ಇಲ್ಲ, ನಿನ್ ಕಿವಿ ಕೊರಳು ಕೈಯೆಲ್ಲ ಖಾಲಿಯಾಗಿದೆ, ಅಡ ಇಡೋದಿಕ್ಕೆ ಏನಾದ್ರು ಇಟ್ಟಿದೇನಮ್ಮ? ಈ ನಿನ್ ಕಣ್ಣೀರಿಗೆ ಬೆಲೆ ಇಲ್ಲಮ್ಮ, ಕಣ್ಣೀರಿನ ಅಡ ಇಟ್ಕೊಂಡು ದುಡ್ಡು ಕೊಡಕ್ಕಾಗಲ್ಲಮ್ಮ. ಏನಮ್ಮ ರಶ್ಮಿ, ದುಡ್ಡು ರಣಿನಾ? ನಮ್ಮ ಅಣ್ಣಂದಿರೋ ಅಕ್ಕ ಎಲ್ರೂ ಕೈ ಬಿಟ್ಬಿಟ್ರು ಸರ್, ನಿಮಗೆ ಕಾಲಿಗೆ ಬೀಳ್ತೀನಿ. ನಮ್ಮ ತಂದೆನ ಉಳಿಸ್ಕೊಡಿ, ನಾವು ಸಾಯೋವರೆಗೂ ನಿಮ್ಮನೆ ಆಳಾಗಿ ದುಡಿತೀವಿ. ಅವ್ರು ಬಿಟ್ರೆ ನಮಗೆ ಬೇರೆ ಯಾರು ಗತಿ ಇಲ್ಲ. ನನ್ನ ತಾಯಿಗೆ ಕ್ಯಾನ್ಸರ್ ಆಪರೇಷನ್ಗೆ ಹಣ ಇಲ್ಲ, ಅದಕ್ಕೆ ನನ್ನ ಕಿಡ್ನಿ ಕೊಟ್ಟು ಆ ಹಣದಲ್ಲಿ ಆಪರೇಷನ್ ಮಾಡಿಸೋಣ ಅಂತಿದ್ದೆ. ಆದ್ರೀಗ ನನ್ನ ಕ್ಷಮಿಸಮ್ಮ. ನಾನು ಕಿಡ್ನಿ ಕೊಡ್ತೀನಿ, ನಮ್ಮ ತಂದೆ ಪ್ರಾಣ ಉಳಿಸ್ಕೊಡಿ, ನಮ್ಮ ತಂದೆ ಪ್ರಾಣ ಉಳಿಸ್ಕೊಡಿ. ಅಕ್ಕ ಅಕ್ಕ, ಅಮ್ಮ ಕರೀತಿದ್ದಾರೆ, ಅಪ್ಪ ಹೇಗೆ ಕಾಡ್ತಿದ್ದಾರೆ ಅಕ್ಕ, ಬೇಗ ಬರ್ಬೇಕಂತ ಅಕ್ಕ. ಅಯ್ಯೋ, ನಾನು ಇಲ್ಲಪ್ಪ, ಡಾಕ್ಟರ್ ಹೇಳಿದ್ದಾರೆ ನಿಮ್ಗೇನು ಆಗಲ್ವಂತೆ. ನನ್ ಕಿಡ್ನಿ ಕೊಟ್ಟು ನಾನು ನಿಮ್ಮ ಬದುಕಿಸ್ಕೊತೀನಿ. ಆ ಕೆಲ್ಸ ಮಾಡಬೇಡಮ್ಮ, ನೀನು ಬಾಳಿ ಬದುಕ್ಬೇಕಾದವಳಮ್ಮ. ನಿಮ್ಗಿಂತ ನನ್ ಕಿಡ್ನಿ ದೊಡ್ಡದಲ್ಲಪ್ಪ. ರಶ್ಮಿ, ನಿಮ್ಗೆಲ್ಲ ಮೋಸ ಮಾಡ್ಬಿಟ್ಟಮ್ಮ, ಲಕ್ಷ್ಮಿಗೂ ಅನ್ಯಾಯ ಮಾಡ್ಬಿಟ್ಟೆ. ನನ್ನಿಂದ ನಿಮ್ಗೆ ಯಾರಿಗೂ ಸುಖ ಸಿಗ್ಲಿಲ್ಲಮ್ಮ, ಸಿಗ್ಲಿಲ್ಲ. ಮೊದಲನೇ ಹೆಂಡತಿ ಸತ್ತ ಮೇಲೆ ಎರಡನೇ ಮದುವೆ ಆಗ್ಬಾರ್ದಾಗಿತ್ತು. ಏನೇನು ಮಾತಾಡಿ ಮಾಂಸ ಮಾಡ್ಕೋಬೇಡಿದ್ರಿ ರಶ್ಮಿ. ನನಗೆ ಉಳಿದಿರೋದು ಇನ್ನು ಕೆಲವೇ ಕೆಲವು ಕ್ಷಣಗಳಮ್ಮ. ನಾನು ಸತ್ತ ಮೇಲೆ ನನಗೆ ಯಾರು ಇಲ್ಲ ಅನ್ಕೋಬೇಡಮ್ಮ. ನಮ್ಮವನೇ ಆದ ಜಯಂಡ್ ಹತ್ರ ಹೋಗು, ಅವನು ಏನಾದರೂ ಸಹಾಯ ಮಾಡ್ತಾನೆ. ನಿಮ್ಮ ತಾಯಿ, ತಮ್ಮ,
ತಂಗಿ, ಇವನು ಸಾಕು ಜವಾಬ್ದಾರಿ ಇಲ್ಲ, ನಿನಗೆ ವಹಿಸಿ ಹೋಗ್ತಿದ್ದೀನಮ್ಮ. ಸಂಸಾರ ದಡ ಸೇರಿಸೋ ಭಾರ ನಿನ್ನ ಮೇಲಿದೆ ಅಮ್ಮ, ನಿನ್ನ ಮೇಲಿದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನಿನ್ನ ಮಗನಾಗಿ ಹುಟ್ಟಿ ಈ ಋಣ ತೀರಿಸ್ತೀನಮ್ಮ, ತೀರಿಸ್ತೀನಿ. ಹಲೋ ಹಲೋ ಅಪ್ಪ, ಆಸ್ಪತ್ರೆಲಿ ತೀರ್ಕೊಂಡ್ರು, ಬಾಡಿ ಸ್ಮಶಾನಕ್ಕೆ ಹೋಗ್ತಾ ಇದೆ, ನೀವೆಲ್ಲ ಅಲ್ಲಿಗೆ ಬಂದ್ಬಿಡಿ ಅಣ್ಣ. ಅವನ್ನ ಕಾರ್ಪೊರೇಷನ್ ತೊಟ್ಟಿಗೆ ಹಾಕಿ. ಯಾರು ಬರಲ್ವಂತೆ, ಅವ್ರು ನಮ್ಮ ಅಪ್ಪ ಅಲ್ಲ, ಶತ್ರು ಸಾಯ್ಲಿ ಕಾರ್ಪೊರೇಷನ್ ಕಸ ತೊಟ್ಟಿಗೆ ಹಾಕಿ ಅಂದ್ರು. ಹಲ್ತಿನಿಂದ ಕರ್ಕೊಂಡ್ಬಂದೆ. ಆ ಪಾಪಿ ಗತಿ ಕಾಣಿಸ್ಬಿಟ್ ಬಂದ್ರ. ನೀವ್ ಬಂದ್ ಇಲ್ಲಿ ಸೇರ್ಕೊಂಡ್ರೆ ನಿಮ್ ಅನಿಷ್ಟ ಈ ಮನೆಗೂ ತಗಲುತ್ತೆ. ನೀವೇ ಹೀಗಂದ್ರೆ ನಾವ್ ಎಲ್ಗ ಹೋಗೋದು? ಸಾಮಾನ್ ಎಲ್ಲ ಎಸ್ತಿದ್ದೀನಿ, ಎತ್ಕೊಂಡೆಲ್ಲಾದ್ರೂ ಮುಖ ತೋರಿಸ್ತೀರಾ, ಹಾಳಾಗ್ ಹೋಗಿ. ಮಾವ ಇಟ್ಕೊಂಡಿರೋ ಮಕ್ಕಳಿಗೆಲ್ಲ ಅನ್ನ ಹಾಕ್ಲಿಕ್ಕೆ ಇದೇನ್ ಛತ್ರನ? ಅನಿಷ್ಟ ಅನಿಷ್ಟ ಅಣ್ಣ, ನೀನೇ ಹೇಳು ಈಗ ನಾನು ಎಲ್ಲಿಗೆ ಹೋಗ್ಲಿ? ಜೀವನದಲ್ಲಿ ಇನ್ನೊಂದ್ಸಲ ನಿಮ್ಮ ನೆರಳು ಕೂಡ ನಮ್ಮನೆ ಹೊಸ್ತಿ ಮೇಲೆ ಬೀಳ್ಬಾರ್ದು. ಕೆಟ್ಟು ಪಟ್ನ ಸೇರುವಂತಾರಲ್ಲ, ಹಾಗೆ ಎಲ್ಲಾದ್ರೂ ಸೇರಿ ಹಾಳಾಗೋಗಿ. ನಿಮ್ಮನ್ ಯಾರ ಹುಡುಕು ಬಂದಿದ್ದಾರೆ? ಬಂದೆ. ನಮಸ್ಕಾರ, ಕೂತ್ಕೊಳ್ಳಿ. ನೀವು ರಾಜ ವೆಂಕಟಪ್ಪನವರ ಹೆಂಡತಿ ಅಲ್ವಾ? ಹೌದು, ನಾನು ಅವರ ಹೆಂಡತಿ. ಎಲ್ಲಿ ವೆಂಕಟಪ್ಪನವರು? ಅಪ್ಪ ತೀರ್ಕೊಂಡ್ರು. ಯಾಕೆ, ಅವ್ರಿಗೇನಾಗಿತ್ತು? ಸಾರಿ, ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದೆ ಅಂತ ಕಾಣುತ್ತೆ. ಅಮ್ಮ, ಮೊದಲು ಸ್ನಾನ ಮಾಡಿ ತಿಂಡಿ ತಿನ್ನಿ, ಆಮೇಲೆ ನಿಧಾನಕ್ಕೆ ಮಾತಾಡಿದ್ರಾಯ್ತು. ಕಾವೇರಿ, ಇವ್ರನ್ನೆಲ್ಲ ಒಳಗೆ ಕರ್ಕೊಂಡು ಉಳ್ಕೊಳ್ಳೋ ವ್ಯವಸ್ಥೆ ಮಾಡು. ಆಯ್ತು, ಬನ್ನಿ. ಬಾರೋ. ಯಾರು ಬೇಕಾಗಿತ್ತು? ವೆಂಕಟಪ್ಪ ನೋಡಿದಾರ? ಅವ್ರು ನೆನ್ನೆ ಸತ್ರು. ಅವ್ರ ಹೆಂಡತಿ ಮಕ್ಕಳು? ಅವ್ರು ಊರ್ ಬಿಟ್ಟು ಹೋದ್ರು. ಯಾಕೆ? ಆಸ್ತಿ ಮನೆ ಕಳ್ಕೊಂಡ್ರು, ಅಪ್ಪ ಸತ್ತ, ಇನ್ನು ಅವ್ರಿಗೇನ್ ಕೆಲ್ಸ ಇಲ್ಲಿ? ಎಲ್ಲೋ ಕೆಟ್ಟು ಪಟ್ಟಣ ಸೇರ್ಕೊಂಡಿರ್ಬೇಕು. ಹೋಗ್ಲಿ, ಅವ್ರ ಅಡ್ರೆಸ್ ಕೊಡ್ತೀರಾ? ಕೆಟ್ಟ ಕೆರ ಹಿಡಿದ ಅಡ್ರೆಸ್ ಇಲ್ಲ, ನಾವ್ ಯಾಕೆ ಇಟ್ಕೊಳ್ಳೋಣ? ಅವ್ರು ಎಲ್ಲಿ ಹಾಳಾಗೋದ್ರೆ ಯಾರಿಗೆ ಗೊತ್ತು? ಹೋಗ್ಲಿ, ಸುಮ್ನೆ ಬಂದ್ಬಿಟ್ರು. ಬಾಗ್ಲಕ್ಕೆ ಅಮ್ಮ, ನಿಮ್ ಕಥೆ ಕೇಳಿದ್ರೆ ಕರುಳೆ ಕಿತ್ತು ಬರುತ್ತೆ. ನಿಮ್ ನೋವೇನು ಅಂತ ನನಗೆ ಅರ್ಥ ಆಗಿದೆ. ರಾಜ ವೆಂಕಟಪ್ಪನವರು ನೂರಾರು ಜನರಿಗೆ ಅನ್ನ ಹಾಕಿದ ಪುಣ್ಯಾತ್ಮರು, ಅಂಥ ಅವ್ರಿಗೆ ದೇವ್ರು ಇಂಥ ಸಾವು ಕೊಟ್ಟ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ.
ಆಗಿದ್ದಾಗ ಹೋಯ್ತು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಿಮ್ಮನೆ ಉಪ್ಪಿನ ಬೆಳೆದ ದೇಹ ಆಯಿತು. ಆ ಉಪ್ಪಿನ ಋಣ ತೀರಿಸೋಕೆ ದೇವ್ರು ನನಗೆ ಅವಕಾಶ ನೀಡಿದ್ದಾನೆ. ಇನ್ಮೇಲೆ ಇವರೆಲ್ಲ ನನ್ನ ಮಕ್ಕಳು. ಅಮ್ಮ, ನಿಮ್ಮ ಮಗಳು ಮದುವೆ ಆಗೋಲ್ಲ ಅನ್ನೋ ಕೊರಗ ಬೇಡ ನಿಮಗೆ. ನೋಡ್ತಾ ಇರಿ, ಇನ್ನು 3 ತಿಂಗಳೊಳಗೆ ನನ್ನ ಮಗಳು ಮದುವೆನ ಧಾಮ್ ಧೂಮ್ ಅಂತ ಮಾಡ್ತೀನಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗೋ ಡಿಒ ಲೆಟ್ರು ಸರ್. ಸುಬ್ಬಯ್ಯ ಸರ್, ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತಿದ್ದೆ. ಏನ್ ಸರ್? ನೀವು ಮದುವೆ ಬ್ರೋಕರ್ ಅಂತೆ? ಬ್ರೋಕರ್ ಅಲ್ಲ ಸರ್, ಹಾಗೆ ಸುಮ್ನೆ ಒತ್ಕೊಳ್ಳಿಯಕ್ಕೆ. ಜನಸೇವೆ ಜನಸೇವೆ ಮಾಡಿ ಮಾಡಿ ಅಂದ ಹಾಗೆ. ನಮ್ಗೆ ಗಂಡು ಬೇಕಾಗಿತ್ತಲ್ಲ. ನಿಮ್ ಮಗಳಿಗ ಸರ್? ನಮ್ಮ ಸ್ನೇಹಿತರ ಮಗಳಿಗೆ. ಅಯ್ಯೋ, ನಿಮಗ್ ಬೇಕಾದವರು ಅಂದ್ಮೇಲೆ ಒಳ್ಳೆ ಕಡೆನೆ ನೋಡೋದು. ನನ್ ಲಿಸ್ಟ್ ಅಲ್ಲಿ ಈಗ ಒಳ್ಳೆ ಹುಡುಗ ಇದ್ದಾನೆ, ಬೇಕು ಅಂದ್ರೆ ನಾಳೆನೆ ತೋರಿಸ್ತೀನಿ. ನಾಳೆ ಸಂಜೆನೆ ನಮ್ಮ ಮನೆ ಕರ್ಕೊಂಡು ಬಂದ್ಬಿಡಿ. ನನಗ್ ಕೊಡಿಮ್ಮ. ಏನಮ್ಮ ರಶ್ಮಿ, ಹುಡುಗ ನಿನ್ಗೆ ಒಪ್ಪಿಗೆನಾ? ಏನಮ್ಮ, ಹುಡುಗ ನಿಮ್ಗೆ ಒಪ್ಪೇನಾ? ಇಂಥ ಒಳ್ಳೆ ಹುಡುಗ ನಿಮ್ ರಶ್ಮಿ ಸಿಗ್ತಾನೆ ಅಂತ ನಮ್ ಕನ್ಸಲ್ಲೂ ಕಂಡಿರ್ಲಿಲ್ಲ. ನಮ್ ಪಾಲಿಗೆ ನೀವು ದೇವ್ರು. ಛೇ ಛೇ, ಹಾಗನ್ಬೇಡಿ ಅಮ್ಮ. ಎಲ್ಲ ದೇವ್ರ ಇಚ್ಛೆ, ಅವ್ಳು ಸುಖವಾಗಿದ್ರೆ ಸಾಕು. ಸಂತೋಷನಾ ಸುಬ್ಬಯ್ಯನವ್ರೆ? ಅವ್ರದಂತೂ ಒಪ್ಪಿಗೆ ಇದೆ. ಗಂಡು ಹೆಣ್ಣು ಒಪ್ಕೊಂಡ್ಮೇಲೆ ತಡ ಯಾಕೆ? ಮುಂದಿನ ವಾರ ಒಳ್ಳೆ ಮುಹೂರ್ತ ಇದೆ, ಮದುವೆ ಮುಗಿಸ್ಬಿಡೋಣ. ಯಾರೋ ಹೆದರ್ಕೋಬೇಡ, ಅವನು ನಮ್ಮವನೇ. ಏನ್ ಹೇಳ್ತಾ ಇದ್ದೀರಾ? ಇವ್ ನನ್ ಗಂಡ ಅಲ್ಲ. ಅದು ನನಗ್ ಗೊತ್ತು, ನಾನೇ ಕಳ್ಸಿದ್ದೀನಿ. ಸುಮ್ನೆ ನಾ ಹೇಳ್ದ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ. ಅತ್ತೆ, ನಾನು ನಿಮ್ ಮಗನ ಹೆಂಡತಿ, ಈ ಮನೆ ಗೃಹಲಕ್ಷ್ಮಿ. ನೀನು ಒಂದ್ ಹೆಣ್ಣಾಗಿ ಈ ರೀತಿ ಮಾತಾಡೋಕ್ ನಾಚಿಕೆ ಆಗಲ್ಲ? ನಾಚಿಕೆ? ನನಗಿರೋನು ಒಬ್ಬನೇ ಮಗ. ಐಶ್ವರ್ಯ ಹಣಕ್ಕೇನು ಕೊರತೆ ಇಲ್ಲ, ಆದ್ರೆ ಅವನ ನಂತರ ಈ ಆಸ್ತಿಗೆಲ್ಲ ಒಬ್ಬ ವಾರಸುದಾರ ಬೇಕೇ ಬೇಕು. ಅದಕ್ಕೋಸ್ಕರ ನೀನು ಈ ರಾತ್ರಿ ಇವನ್ ಜೊತೆ ಕಳಿಲೇಬೇಕು. ಅತ್ತೆ, ನೀ ಹೆತ್ತ ಮಗನ ಹೆಂಡತಿನ, ಈ ಮನೆ ಸೊಸೆನ, ಕಂಡರಿ ಸೆರಗಾಸು ಅಂತ ಹೇಳ್ತಿದ್ಯಲ್ಲ, ನೀನು ಒಬ್ಳು ತಾಯಿನ? ನಾನು ತಾಯಿನೇ, ನೀನು ತಾಯಿ ಆಗ್ಬೇಕು ಅಂತಾನೆ ಹೇಳ್ತಿರೋದು. ತಾಳಿ ಕಟ್ಟಿದ ಗಂಡಿನ ಜೊತೆನೆ ನನ್ ಸಂಸಾರ ಮಾಡೋದು. ಈ ಜನ್ಮದಲ್ಲಿ ಮಗು ಕೊಡೋ ಸಾಮರ್ಥ್ಯ ಅವನಿಗಿಲ್ಲ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಲುಕ್ ಬೇಬಿ, ಇವ್ರ ಮಗ ಚಂಡ. ಅಯ್ಯೋ ಚಂಡಾಡ, ಎಂತ ಮಾತಾಡ್ತಿದ್ಯಾ? ನನಗೆ ಈ ಮನೆ ಗೌರವ ಪ್ರತಿಷ್ಠೆ ಭವಿಷ್ಯ ಮುಖ್ಯ. ಈ ಸಮಾಜದ ಎದುರು ನೀನು ಈ ಮನೆ ಸೊಸೆಯಾಗಿರ್ಲೇಬೇಕು. ನೀನ್ ತಾಯಿ ಆಗೋವರೆಗೂ ಇವನ್ ಜೊತೆ ರಾತ್ರಿ ಕಳೀತಾನೇ ಇರ್ಬೇಕು. ಈ ವಿಷಯ 4 ಗೋಡೆ ಮಧ್ಯೆ ಮಾತ್ರ ಇರ್ಬೇಕು. ಹೊರಗಡೆ ಏನಾದ್ರೂ ಬಾಯಿ ಬಿಟ್ರೆ ನಿನ್ ಮರ್ಯಾದಿನೇ ಹೋಗೋದು. ಏನೇ ಹೇಳ್ತಾ ಇದ್ರೆ ಸುಮ್ನೆ ಕೇಳ್ತಾ ಹಾಗೆ ನಿಂತಿದ್ಯಾ? ಹೋಗಿ ಸುಮ್ನೆ ಬಿಟ್ಬಿಡು. ಹಾಳು ಮಾಡ್ಬೇಡ ಬೇಬಿ. ಇವತ್ತು ಮೊದಲನೇ ದಿನ, ಹುಡುಗಿ ತುಂಬಾ ಶಾಕ್ ಆಗಿದ್ದಾಳೆ. ಇವತ್ತಿಗೆಷ್ಟು ಸಾಕು, ನಾಳೆ ನೋಡ್ಕೋತೀನಿ. ಅದೇನ್ ಮಾಡ್ತೀವೋ ನನಗೆ ಒಂದೂ ಗೊತ್ತಿಲ್ಲ. ಈ ವರ್ಷದೊಳಗೆ ಈ ಮನೆಗೆ ಒಂದ್ ಮಗು ಬೇಕೇ ಬೇಕು. ಏಯ್, ನಿನ್ ಕಣ್ಣೀರ್ಗೆ ಬೆಲೆ ಇಲ್ಲ ಅಂತ ತಿಳ್ಕೋ, ನಾಳೆ ಬರ್ತೀನಿ. ನಕ್ರಾಗಿ ಕ್ರಾ ಮಾಡ್ಯೋ, ಹುಷಾರ್. ಬೇಡ, ಹತ್ರ ಬರ್ಬೇಡ. ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ.
ಬಂದ್ರೆ ಕೊಂದು ಬಿಡ್ತೀನಿ, ಇನ್ನು ಹತ್ತ ಬಂದ್ರೆ ನಾನೇ ಸತ್ತು ಹೋಗ್ತೀನಿ. ಬರು, ಮುಖ ಏನ ನೋಡ್ತಾ ಇದ್ಯಾ? ಕಿತ್ಕೊಳ್ಳು ಚಾಕುನ. ಬಿಡಲಾರಿನ ಏನೇ ನೋಡಿ, ನೀನು ಸತ್ತು ನಮ್ಮನ್ ಜೈಲಿಗೆ ಕಳ್ಸಕ್ಕೊಂದು ಮಾಡಿದ್ಯಾ? ಅಯ್ಯೋ ಪಾಪ ಅಂತ ಮೊದಲನೇ ದಿನ ಬಿಟ್ರೆ ಇಷ್ಟೊಂದು ಕೊಬ್ಬ ನಿನಗೆ. ನಿನ್ನ ಹೇಗ ಅದಕ್ಕೆ ತರಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಏಯ್, ನಾಳೆ ಬರ್ತೀನಿ, ನಾನ್ ಹೇಳ್ದಂಗೆ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ರೇಪ್ ಮಾಡೋದು ನನಗೆ ಬಾಳೆ ಎಂಟಿಂದಷ್ಟೇ ಸುಲಭ. ನಾನ್ ಹೇಳೋ ಮಾತು ಕೇಳಲ್ವಾ? ನಾನ್ ಹೇಳೋ ಮಾತು ಕೇಳ್ತೀಯೋ ಇಲ್ವೋ? ಕೇಳಲ್ಲ. ನೀರ್ ಬೇಕೇನೆ? ಬಹಳ ಭಯ ಇರ್ತೀವಿ. ತಗೋ ತಗೋಳೆ, ಕುಡಿ ಕುಡಿಯ ತಗೋ. ನೀರ್ ಬೇಕಲ್ಲ ಕುಡಿ. ನೀರ್ ಬೇಕಂತೆ ನೀರು. ನೀರು ನೀವಾದ್ರು ನನಗೆ ಕುಡಿಯಕ್ ನೀರು ಕೊಡ್ರಿ. ನಿಮ್ ಹೆಂಡತಿ ಚಿತ್ರಹಿಂಸೆ ಕೊಡ್ತಾ ಇದ್ರು, ದೊಡ್ಡ ಸುಮ್ನೆ ನಿಂತಿದ್ದೀರಲ್ಲ. ನಿಮ್ ಹೆಂಡತಿ ಶೀಲಾನ ಕಂಡೋರ್ ಪಾಲ್ ಮಾಡ್ತಿದ್ರು, ಕಣ್ ಮುಚ್ಕೊಂಡ್ ನಿಂತಿದ್ದೀರಲ್ಲ. ನೋಡಿ, ನಮಗ್ ಮಕ್ಳು ಬೇಡ, ಸುಖ ಬೇಡ, ಮರ್ಯಾದೆ ನಿಮ್ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ. ಆದ್ರೂ ಬೇಡ ಅಂದ್ರೆ ಒಂದು ಹೆಣ್ಣು ಅನ್ನೋ ಕರುಣೆಯಿಂದ ಆದ್ರೂ ನನ್ನ ಇಲ್ಲಿಂದ ಬಿಟ್ಬಿಡಿ, ನಾನು ಎಲ್ಲಾದ್ರೂ ಹೋಗಿ ಬದುಕೋತೀನಿ. ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನ ಇಲ್ಲಿಂದ ಬಿಟ್ಬಿಡಿ ಅಂದ್ರೆ ನನ್ನ ಇಲ್ಲಿಂದ ಬಿಟ್ಬಿಡಿ. ಅಷ್ಟೇ ತಾನೆ, ನಿನ್ ಹೊರಗಡೆ ಬಿಡ್ತೀನಿ, ಎಲ್ಲಾರು ಬದುಕು. ಏಯ್ ಬಾರ ಇಲ್ಲಿ. ಏನಮ್ಮ? ಏನು ನಿನಗಂತೂ ಗಂಡಿಸ್ತಾನೆ ಇಲ್ಲ, ಏನ್ ನೋಡ್ತಾ ನಿಂತಿದೀಯ? ನೀನು ಇಲ್ಲಿ ಏನು ಕಂಡಿಲ್ಲ ನೋಡಿಲ್ಲ, ಸುಮ್ನೆ ಬಾಯಿ ಮುಚ್ಕೊಂಡು ಹೋಗ್ತಾ ಇರು, ಹೋಗೋ. ಏನೇ ಅವನ್ನ ಮರಳು ಮಾಡಿ ಬುಟ್ಟಿ ಹಾಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯಾ? ಅದು ಈ ಶಾಂತಮ್ಮ ಇರೋವರೆಗೂ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸಂಜೆ ಆಗ್ತಾ ಇದೆ, ಬೇಗ ಡ್ರೆಸ್ ಮಾಡ್ಕೊಂಡು ರೆಡಿ ಆಗು. ಏನಾಯ್ತಕ್ಕ? ಬೇಗ ಬರೋ, ಬೇಗ ಬಾ. ಬಿಡ್ಬೇಡ ಅವಳ. ಜಯಣ್ಣವ್ರೆ, ಜಯಣ್ಣವ್ರೆ ಹೇಳ್ರಿ ಮೇಲೆ. ನೀವು ಮನುಷ್ಯರೋ ಇಲ್ಲ ರಾಕ್ಷಸರೋ? ಮನೆ ತುಂಬಿಸ್ಕೊಂಡಿರೋ ಸೊಸೆನ, ರವಿಚಾರ ಕೆಡಿಸೋ ನೀನ್ ಅವ್ರ ತಾಯಿನ ಇಲ್ಲ ತಲೆ ಹಿಡ್ಕಿನ? ಸಾಕ್ ಸುಮ್ನಿರಯ್ಯ, ನನ್ ಮಗ ಸ್ಕೂಟರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟ. ಸತ್ ಗಂಡನ್ ಮುಖ ನೋಡ್ದೆ ತವ್ರಗೋಡ್ ಬಂದಿರೋ ಇವಳಂತಹ ಪತಿ ಇರತ್ತೇನಯ್ಯ. ಅತ್ತೆ, ಯಾವತ್ ತನ್ನ ಹೆಂಡತಿ ಹಾಸಿಗೆಗೆ ಪರಪುರುಷನ್ ಕಳ್ಸಿದ್ರು ಅವತ್ತೇ ನನ್ ಪಾಲಿಗೆ ನನ್ ಗಂಡ ಸತ್ತ. ಅಲ್ಲೇ ಇದ್ದಿದ್ರೆ ನೀವ್ ಇವಳನ್ನ ಜೀವ ಸಹಿತ ಸಮಾಧಿ ಮಾಡ್ಬಿಡ್ತಿದ್ರಿ. ಕೊಟ್ಟಿ ಹೆಣ್ಣು ಕುಲುಕ್ ಹೊರಗೆ, ನಾವ್ ಬದುಕಿಸ್ತೀವೋ ಸಾಯಿಸ್ತೀವೋ ಅದು ನಮಗ್ ಸೇರಿದ್ದು. ನಮ್ ಸಂಪ್ರದಾಯದ ಪ್ರಕಾರ ವಿದ್ಯೆ ಶಾಸ್ತ್ರ ಮಾಡಿ ಮುಗಿಸೋದಿಕ್ಕೆ ನನ್ ಸೊಸೆನ ನನ್ ಮನೆಗೆ ಕಳ್ಸ್ಕೊಡಿ. ಈ ಜನ್ಮದಲ್ಲಿ ನಾನು ಆ ಮನೆ ಹಸಲು ತುಳಿಯಲ್ಲ. ಹಾಗಾದ್ರೆ ಈ ಪತ್ರಿಕೆ ರುಜು ಹಾಕು. ರಶ್ಮಿ, ಈ ಪತ್ರಕ್ಕೆ ನೀನ್ ಸೈನ್ ಮಾಡ್ಬೇಡ.
ನನಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ. ನಾನು ಇವ್ರ ಮನೆ ಸೊಸೆ ಇಲ್ಲ ಅಂತ ಡಿಕ್ಲೇರ್ ಮಾಡ್ದ ಹಾಗಾಗುತ್ತೆ. ನಿನ್ ಗಂಡನ ಆಸ್ತಿ ಪೂರಾ ನಿನ್ಗೆ ಸೇರ್ಬೇಕು. ಕೋರ್ಟ್ ಮೆಟ್ಲು ಹತ್ತಿದ್ರು ಪರವಾಗಿಲ್ಲ, ಆಸ್ತಿ ಎಲ್ಲ ನಿನ್ಗೆ ಸಿಗೋ ಹಾಗೆ ಮಾಡ್ತೀನಿ. ಅಂಕಲ್, ಇವ್ರ ಇಂಜಲ ಆಸ್ತಿ ನಮ್ಗೆ ಆಗ್ಬೇಕು? ನನ್ ಜೀವನದಲ್ಲಿ ಇಂಥ ಒಂದು ಘಟನೆ ನಡೆದಿತ್ತು ಅನ್ನೋದನ್ನ ನಾನು ಮರಿಬೇಕು. ಮಾನಸಿಕ ಹಿಂಸೆ ಬೇಡ ಅಂಕಲ್. ಎಲ್ಲಾದ್ರೂ ಒಂದು ಚಿಕ್ಕ ಕೆಲಸ ಕೊಡಿಸ್ಬಿಡಿ ಸಾಕು, ನೆಮ್ಮದಿಯಾಗಿ ಅನ್ನನ ಗಂಜಿನ ಕುಡ್ಕೊಂಡು ಬದುಕ್ತೀನಿ. ಆದ್ರೆ ಈ ನರ ರಾಕ್ಷಸರ ಸಾಹಸ ನಮಗ್ ಬೇಡ. ಕೊಡಿ ಅಂಕಲ್, ಸೈನ್ ಮಾಡ್ತೀನಿ. ಇಲ್ಲಿಂದ ತೊಲಗ್ಲಿ. ರಶ್ಮಿ, ರಶ್ಮಿ, ಅಂಕಲ್ ನೀವು ಹೇಳಿದಾಗೆ ಅಪ್ಲಿಕೇಶನ್ ತಂದಿದ್ದೀನಿ. ಗುಡ್. ರಶ್ಮಿ, ನಿನ್ನ ಟೈಪಿಸ್ಟ್ ಆಗಿ ಟೆಂಪ್ರರಿ ಪೋಸ್ಟ್ ಅಲ್ಲಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅಂಕಲ್, ನನಗೆ ಟೈಪಿಂಗ್ ಬರೋದಿಲ್ಲ. ಈಗ ನಿನ್ ಡ್ಯೂಟಿ ರಿಪೋರ್ಟ್ ಮಾಡ್ಕೋ, ನಾನು ಇರೋವರೆಗೂ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ. ಇವತ್ತು ಸಂಜೆಯಿಂದನೇ ನೀನ್ ಟೈಪಿಂಗ್ ಕಲಿಯೋಕೆ ಹೋಗು. ಆಯ್ತು ಅಂಕಲ್. ರಶ್ಮಿ, ನಿನಗೊಂದು ವಿಷಯ ಹೇಳಕ್ ಮರ್ತಿದ್ದೆ. ನನಗೆ ಭೂಪಾಲಿ ಟ್ರಾನ್ಸ್ಫರ್ ಆಗಿದೆ. ಕ್ಯಾನ್ಸಲ್ ಮಾಡ್ಸಕ್ ಟ್ರೈ ಮಾಡಿದೆ, ಸಾಧ್ಯನೇ ಆಗಲಿಲ್ಲ. ನೆಕ್ಸ್ಟ್ ವೀಕೇ ಹೋಗಬೇಕು. ಮತ್ತೆ ಕರ್ನಾಟಕಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ? ಇವ್ರು ಹೊರಟೋದ್ರೆ ನಮ್ಗಳ ಗತಿ ಏನು ಅಂತ ಗಾಬರಿ ಆಗೋದು ಬೇಡ. ನಾನೊಂದು ಮನೆ ನೋಡಿದ್ದೀನಿ, ಅಡ್ವಾನ್ಸು ಕೊಟ್ಟಿದ್ದೀನಿ. ನೀವೆಲ್ಲರೂ ಅಲ್ಲಿ ಆರಾಮಾಗಿರಬಹುದು. ರಶ್ಮಿ, ಈಗ ನಿನಗೆ ಬರ್ತಾರೋ ಸಂಬಳದಲ್ಲಿ ಫ್ಯಾಮಿಲಿ ಮೇಂಟೈನ್ ಮಾಡಬಹುದಲ್ಲ? ಆಗತ್ತೆ ಅಂಕಲ್. ಗುಡ್. ಮುಂದೆ ಬರೋ ಆಫೀಸರ್ಗೆ ನಿನ್ನ ಪರ್ಮನೆಂಟ್ ಮಾಡೋದಕ್ಕೆ ನಾನು ರೆಕಮೆಂಡ್ ಮಾಡೋ ಹೋಗ್ತೀನಿ. ಓಕೆ? ಇದು ನನ್ನ ಭವಿಷ್ಯನೇ ರೂಪಿಸಿದ ಮರೆಯಲಾದಂತ ಒಂದು ಘಟನೆ. ಈಗ ಆ ಸಂಸಾರ ಅನಾಥ ಆಗೋಗ್ಬಿಟ್ಟಿದೆ. ಈಗ ಅವ್ರು ಎಲ್ಲಿದ್ದಾರೋ, ಹೇಗಿದ್ದಾರೋ ನನಗಂತೂ ಗೊತ್ತಿಲ್ಲ. ಆ ರಶ್ಮಿನ ನಾನು ಹುಡುಕ್ತಾನೆ ಇದ್ದೀನಿ. ಯಾವತ್ತೂ ಆ ರಶ್ಮಿ ನನ್ನ ಬಾಳ್ನಲ್ಲಿ ಪ್ರವೇಶ ಮಾಡ್ತಾಳೋ ಅವತ್ತೇ ನನ್ನ ಬಾಳು ಬೆಳೆದಿಂಗ್ಲಾಗೋದು. ಬಲಗಾಲಿಟ್ಟು ನಡೆಯಮ್ಮ, ಮುಂದೆ ನೀನೇ ಈ ಮನೆ ಬೆಳೆದಿಂಗ್ಲಾಗ ಬೆಳಗೋ ಸೊಸೆ. ರಾಜಿ, ಬಲಗಾಲೇ ಯಾಕಿಡ್ಬೇಕು? ಈ ಮನೇಲಿ ಭದ್ರವಾಗಿ ತಳ ಊರಕ್ಕೆ. ಸರಿ ರಾಜಿ. ಬರೇ ಬಾ ನೋಡು. ಮನೆ ಹೇಗೆ ಇದೆ? ಅಯ್ಯೋ ಅಯ್ಯೋ ಅಯ್ಯೋ, ಕಾರು ಆಳು ಕಾಳು ಎಲ್ಲ ಇದೆ. ಹೌದೇನ್ರಿ ರಂಜು, ನಾನು ಹೇಳ್ಕೊಟ್ರೋ ಪಾಠ ಎಲ್ಲ ನೆನಪಿದೆ ತಾನೆ? ಜ್ಞಾಪಕ ಇದೆ. ಲೆಸನ್ ನಂಬರ್ ಒನ್ ಜ್ಞಾಪಕ ಇದೆ, ಜ್ಞಾಪಕ ಇದೆ. ವಿಶಾಲು, ವಿಶಾಲು. ಓಹೋ, ಬಾರಣ್ಣ, ಚೆನ್ನಾಗಿದ್ಯಾನ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ಯಾ ಅತ್ತಿಗೆ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ರಂಜು, ರಂಜು, ರಂಜನ. ಓ ರಂಜನ, ಚೆನ್ನಾಗಿದ್ಯಾಮ್ಮ? ಎಲ್ಲ ನಿಮ್ಮ ಆಶೀರ್ವಾದ ಅತ್ತೆ. ಗುರ್ತೇ ಸಿಗೋದಿಲ್ವಲ್ಲೇ. ಹೆಣ್ಣು ಮಕ್ಳು ದಿನ ಬೆಳಗಾಗೋದ್ರೊಳಗೆ ತೆಂಗಿನ ಮರ ಬೆಳೆದಂಗ್ ಬೆಳೆದು ಬಿಡ್ತಾರೆ. ನಾವು ಸುಮ್ಮನಿದ್ರು ವಯತ್ ಸುಮ್ಮನಿರುತ್ತಾ ವಿಶಾಲು? ಅತ್ತೆ, ನಾಳೆಯಿಂದ ನೀವು ರೆಸ್ಟ್ ತಗೋಬೇಕು. ಈ ಮನೆ ಕೆಲಸ ಕಾರ್ಯ ಅಲ್ಲ, ನಾನು ನೋಡ್ಕೋತೀನಿ. ನೋಡ್ದ್ಯಾ ವಿಶಾಲು, ನಮ್ ಹುಡುಗಿ ಎಷ್ಟು ಇರ್ಕೋ, ಆಗ್ಲೇ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೋತಿಯಾಳೆ. ಏನಡೀನ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಮಾವನ್ ಮಗಳ ನಡೀಂದ್ರೆ ಕುರ್ತಿಡದೆ ಇರ್ತಾರಿಯೇ? ಇವತ್ತು ನಾನು ಡಿಸಿ ಆಗದೆ ಪಿಸಿ ಆಗಿದ್ರೆ ನೀವನ್ನು ಹುಡ್ಕೊಂಡು ಬರ್ತಾ ಇದ್ರ ಮಾವ? ಯಾಕೋ ಹೀಗೆ ಮಾತಾಡ್ತಿದ್ಯಾ? ರಂಜನಾಗೆ ನಾಲ್ಕಾರು ಕಡೆ ಗಂಡ್ ನೋಡ್ತಿದ್ದಾನಂತೆ, ಅದಕ್ಕೆ ಅವಳು ನಿಮ್ಮ ಮನೇಲಿ ಒಂದೆರಡು ತಿಂಗಳು ಬಿಟ್ಟು ಹೋಗೋಣ ಅಂತಿದ್ದಾನಂತೆ. ನಿನ್ನೊಂದು ಮಾತು ಕೇಳಿ ಹೇಳ್ತೀನಿ ಇನ್ನಪ್ಪ. ಇದ್ರಲ್ಲಿ ನನ್ ಕೇಳೋದು ಏನಮ್ಮ ಇದೆ? ಅವ್ರ ಪಾಡಿ ಅವರಿದ್ರೆ ನಮ್ಗೇನು ತೊಂದರೆ ಇಲ್ಲ. ಇರ್ಲಿ ಬಿಡು. ಲೆಸನ್ ನಂಬರ್ ತ್ರೀ ಮಾಡ್ಲಿಲ್ವಲ್ಲ, ಲೆಸನ್ ನಂಬರ್ ತ್ರೀ ಮಾಡ್ಲಿಲ್ವಲ್ಲ. ನನಗಲ್ಲಮ್ಮ, ಅವನಿಗೆ ಮಾಡ್ಬೇಕಾಗಿತ್ತು.
ನೀನೇನ ಇಲ್ಲಿ ಮಾತಾ ಇದೀಯ? ಸಿಟಿ ಒಳಗೆ ತಕ್ಕಾಗಿರ್ಬೇಕಲ್ಲ ಬಾಬಾ, ಅದಕ್ಕೆ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಇದರ ಎಕ್ಸಸೈಸ್ ಹೇಳ್ಕೊಡ್ತೀರಾ? ನಿಮ್ಮಪ್ಪನ ಕೇಳು, ಚೆನ್ನಾಗಿ ಹೇಳ್ಕೊಡ್ತಾನೆ. ಹಾಗೆ ಇಲ್ಲಿಂದ ಅಮ್ಮ ಟವಲ್ ಕೊಡಮ್ಮ. May I come in, sir? Good morning, sir. ನೀ ಸೆನ್ಸ್ ಆಫೀಸ್ನಲ್ಲಿ ಯಾಕಿರಲ್ಲ? ನೀವ್ ಆಫೀಸ್ಗೆ ಕೆಲಸ ಮಾಡೋದಕ್ಕೆ ಬರ್ತಿರೋ ಅಥವಾ ನಿದ್ದೆ ಮಾಡೋದಕ್ಕೆ ಬರ್ತಿರೋ? ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಯಾವತ್ತಾರು ಅರ್ಥ ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ಡಿ ಸಿ ಚೇಂಬರ್ ಮುಂದೆ ನಿದ್ದೆ ಮಾಡ್ತಾ ಇದ್ರಲ್ಲ, ನಿಮ್ಗೆ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ? ಹಲೋ, ನಾನ್ ಸುರೇಂದ್ರ ಮಾತಾಡ್ತಾ ಇರೋದು. ಸುರೇಂದ್ರ, ರಶ್ಮಿ ಪ್ರಿಯ ಸಿಕ್ಕಿಲ್ಲ, ನಾ ಇಂಟರ್ವ್ಯೂ ಅರೇಂಜ್ ಮಾಡ್ತೀನಿ, ಬೇಗ ಬಾ. ಓಕೆ ಸುರೇಂದ್ರ, ನಾನು ಲಂಚ್ ಬ್ರೇಕಲ್ಲಿ ಬರ್ತೀನಿ. ಓಕೆ ರೈಟ್. ದಿಸ್ ಈಸ್ ದ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ಮೇಲೆ ಈ ರೀತಿ ಬಿಹೇವಿಯರ್ ಕಂಡ್ರೆ ಐ ವಿಲ್ ಟೇಕ್ ಆಕ್ಷನ್. ಹಲೋ, ಎಲ್ಲ ರೆಡಿನಾ? ಎಲ್ಲ ರೆಡಿ. ಬಾಪ್ಪ, ನಿನಗೆ ಕಾಯ್ತಾ ಇದ್ದೀನಿ. ಹ್ಮ್, ಅದು ಯಾವ ಹುಡುಗಿರ್ ಕಳ್ಸಪ್ಪ ನೋಡೋಣ. ಸರಿ, ರಶ್ಮಿ ಪ್ರಿಯಾನ್ ಕಳಿಸಿ. ಗುಡ್ ಮಾರ್ನಿಂಗ್ ಸರ್. ಏನ್ ನಿಮ್ ಹೆಸರು? ರಶ್ಮಿ ಪ್ರಿಯಾ. ಎಸ್. ಎಸ್ ಅಂದ್ರೆ ಶಿವಪುರನ? ಅಲ್ಲ, ಸಕಲೇಶ್ಪುರ. ನಿಮ್ ತಂದೆ ಹೆಸರು? ಅಂದಾನಪ್ಪ, ಅಗಡಿ ಆಶ್ರಮದಲ್ಲಿ ಕೆಲ್ಸಕ್ಕಿದ್ದಾರೆ. ನನ್ಗಿನ್ನೂ ಮದ್ವೆ ಆಗಿಲ್ಲ, ಅನ್ಮ್ಯಾರಿಡ್. ನೀವಿನ ಹೊರಡಿ. ಬರ್ತೀನಿ ಸರ್, ಬರ್ತೀನಿ ಸರ್. ಇವ್ಳಲ್ಲ ಕಣೋ, ನಿನ್ ರಶ್ಮಿ ಹೇಗಿದ್ದಾಳೆ ಏನು ಅಂತ ಅಂದ್ರೆ ಹುಡ್ಬೋದಪ್ಪ. ಅದು ಗೊತ್ತಿದ್ರೆ ನಿನ್ ಹತ್ರ ಯಾಕೆ ಬರ್ತಾ ಇದ್ದೆ? ಹೀಗ್ ಮಾಡಿದ್ರೆ ಹೇಗೆ? ಹೇಗೆ ರಶ್ಮಿ, ನೀನ್ ಎಲ್ಲಿದ್ರು ಬೇಗ ಬಾ ಅಂತ ಟಿವಿ ರೇಡಿಯೋ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಟ್ರೆ? ಕೊಟ್ಬಿಟ್ರೆ ಈ ಐಎಎಸ್ ಆಫೀಸರ್ನ ಬುಟ್ಟಿ ಹಾಕೊಳಕ್ಕೆ ಸಾವಿರ ರಶ್ಮಿ ಪ್ರಿಯಾ ಹುಟ್ಕೋತಾರೆ. ಆಗ ನಿಜವಾದ ನನ್ ರಶ್ಮಿಗೆ ಮೋಸ ಮಾಡಿದೆ. ಆಗ ಮಾ, ಏನಿದೆ ಬಾತ್ರೂಮ್ ಅಲ್ಲಿ ಸೌಂಡ್? ಟೈಪಿಸ್ಟ್ ಆರ್ ಪ್ಲೇಯರ್ ಒಳಗೆ ಕಳಿಸಿ. ಸರ್, ಯಾರು ನಿಮಗೆ ಟೈಪಿಂಗ್ ಹೇಳ್ಕೊಟ್ಟಿದ್ದು? ನಿಮ್ಮನ್ನ ಕೇಳ್ತಾ ಇರೋದು. ತಪ್ಪಿದೆ ಸರ್. ಸರಿ, ಎಷ್ಟಿದೆ ಅಂತ ಕೇಳಿ. 20 ಲೈನ್ ಟೈಪ್ ಮಾಡಿದ್ದೀರಾ, 40 ಮಿಸ್ಟೇಕ್ ಮಾಡಿದ್ದೀರಾ. ಅಲ್ಲ ರೀ, ಈ ಲೆಟರ್ನ ನಾನು ನೋಡಿದೆ ಸೈನ್ ಮಾಡಿದ್ರೆ ನನ್ನ ಗತಿ ಏನ್ರಿ? ಟೈಪಿಂಗ್ ಬಂದ ಟೈಪಿಸ್ಟ್ ಪೋಸ್ಟ್ಗೆ ಹೇಗ್ರಿ ಅಪಾಯಿಂಟ್ ಆದ್ರಿ? ಅದು ಇಲ್ಲ ಇದು ಇಲ್ಲ, ತಲೆನ ಇಲ್ಲಿಟ್ಕೊಂಡು ಕೆಲಸ ಮಾಡ್ತೀರಾ? ಅಲ್ಲ ರೀ, ನೀವಿಲ್ಲಿ ಬರೋದು ಕೂತ್ ಸಂಬಳ ತೊಳ್ದಿಕ್ಕ? ಒಂದು ನೀಟ್ನೆಸ್ ಇಲ್ಲ, ಒಂದು ಆಕ್ಯುರಸಿ ಇಲ್ಲ, ಸ್ಪೆಲ್ಲಿಂಗ್ ಅಂತೂ ಗೊತ್ತೇ ಇಲ್ಲ. ಸಾರಿ ಸರ್, ಇನ್ಮೇಲೆ ತಪ್ಪು ಮಾಡಲ್ಲ. ನಿಮ್ದು ಒಳ್ಳೆ ತಲೆನೋವಾಯ್ತು ನನ್ಗೆ. ಹಲೋ ರಾಜಾ. ಹಲೋ, ಐ ಆಮ್ ಸಾರಿ, ಐ ಆಮ್ ಸಾರಿ. ಸಾರಿ ಏನಯ್ಯ, 3 ದಿವಸದಿಂದ ಕಾಣಿಸ್ಲಿಲ್ಲ. ಮೀಟಿಂಗ್ ಗೀಟಿಂಗ್ ಅಂತ ಹೊತ್ತಾಗೋಯ್ತು. ಅಂದಂಗೆ ನಮ್ಮ ಸೆಕ್ರೆಟ್ರಿ ಹೇಳ್ದ, ನಮ್ಮ ಜ್ಯೂರಿ ಸೆಕ್ಷನಲ್ಲಿ 3 ರಶ್ಮಿ ಪ್ರಿಯ ಅನ್ನೋರು ಹುಡುಗಿಯರಿದಾರಂತೆ. ನೀವು ಅಂದ್ರೆ ಹೋಗೋಣಪ್ಪ. ನನ್ನ ರಶ್ಮಿ ಸಿಗ್ತಾಳೆ ಅನ್ನೋದಾದ್ರೆ ನಾನು ಮಧ್ಯರಾತ್ರಿ ಬರೋದಕ್ಕೂ ರೆಡಿ. ನೀವ್ ಏನ್ರಿ ಮುಖ ನೋಡ್ತಾ ಇದ್ರ? ಹೋಗಿ ರೀಟೈಪ್ ಮಾಡ್ಕೊ ಬನ್ನಿ. ಸುರೇಂದ್ರ, ಹೇಗೂ ಬಂದೆ? ನಾನು ಬೈಕಲ್ಲಿ ಬಂದಿದ್ದೀನಿ ಕಣ. ನಾನು ಬೈಕ್ ಓಡಿಸಿ ಬಹಳ ದಿನ ಆಯ್ತು. ನಾನು ಬೈಕ್ ಓಡಿಸ್ತೀನಿ, ಕೀ ಕೊಡು. ಬಾ ಹೋಗೋಣ. ಡ್ರೈವರ್ ಎಸ್, ಕಾರ್ ತಗೊಂಡು ಮನೆ ಬಂದ್ಬಿಡು. ಆಯ್ತು ಸರ್. ಹೋಗೋಣ.
ಆಕ್ಸಿಡೆಂಟ್ ಎಲ್ಲಿ? ಯಾಕ್ರಿ ಸಾಹೇಬ್ರೆ, ಏನಾಗಿದ್ರಿ? ನಮ್ ಡಿ ಸಿ ಸಾಹೇಬ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಎಲ್ಲಿಗಿದ್ರಿ ಸಾಹೇಬ್ರೆ? ಬ್ರಿಡ್ಜ್ ರೋಡ್ ನಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ. ಸಾಹೇಬ್ರ ಕಂಡೀಷನ್ ತುಂಬಾ ಸೀರಿಯಸ್ ಆಗಿದೆ. ಭಗವಂತ ಹೆಂಗಾದ್ರೂ ಮಾಡಿ ನಮ್ ಸಾಹೇಬ್ರ ಪ್ರಾಣ ಉಳಿಸಪ್ಪ. ನೋಡಮ್ಮ, ಕಿಡ್ನಿಗೆ ಸೀರಿಯಸ್ ಆಗಿ ಇಂಜುರಿ ಆಗಿದೆ. ಎರಡು ದಿನದಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡದೆ ಹೋದ್ರೆ ಜೀವಕ್ಕೆ ಅಪಾಯ. ಹಣ ಎಷ್ಟು ಖರ್ಚಾದ್ರೂ ಚಿಂತಿಲ್ಲ ಡಾಕ್ಟ್ರೆ, ನನ್ನ ಮಗನ ಪ್ರಾಣ ಉಳಿಸ್ಕೊಡಿ. ನೋಡಮ್ಮ, ಈಗ ದುಡ್ಡು ಮುಖ್ಯ ಅಲ್ಲ, ಸಮಯಕ್ಕೆ ಸರಿಯಾಗಿ ಕಿಡ್ನಿ ಸಿಗೋದು ಮುಖ್ಯ. ಅರ್ಜೆಂಟಾಗಿ ಕಿಡ್ನಿ ಬೇಕಾಗಿದೆ ಅಂತ ಇವತ್ತೇ ಟಿವಿ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಬಿಡಿ. ನಮಸ್ಕಾರ, ಇದೊಂದು ವಿಶೇಷ ಪ್ರಕಟಣೆ. ಅಪಘಾತಕ್ಕೆ ಈಡಾದ ವ್ಯಕ್ತಿಯೊಬ್ಬರಿಗೆ ತುರ್ತಾಗಿ ಓ ಪಾಸಿಟಿವ್ ರಕ್ತದ ಗುಂಪಿಗೆ ಸೇರಿದವರ ಕಿಡ್ನಿ ಬೇಕಾಗಿದೆ. ದಾನಿಗೆ 1 ಲಕ್ಷದವರೆಗೆ ಆರ್ಥಿಕ ಸಹಾಯ ನೀಡಲಾಗುವುದು. ದಾನಿಗಳು ಸಂಪರ್ಕಿಸಬೇಕಾದ ವಿಳಾಸ: ತುರ್ತು ಚಿಕಿತ್ಸಾ ವಿಭಾಗ, ಡಾಕ್ಟರ್ ಸತೀಶ್ ಬಾಬು, ಸರ್ಕಾರಿ ಆಸ್ಪತ್ರೆ. ಈಗ ನೋವು ಹೇಗಿದೆ ಸುರೇಂದ್ರ? ನನ್ ಬಗ್ಗೆ ವರಿ ಮಾಡ್ಬೇಡಮ್ಮ, ರಾಜ ಆಗಿದ್ದಾನೆ. ಪರವಾಗಿಲ್ಲಪ್ಪ. ಯಾರಾದರೂ ಕಿಡ್ನಿ ಡೋನರ್ ಬಂದ್ರ? ಇಲ್ಲಪ್ಪ, ಯಾರು ಬರ್ಲಿಲ್ವಾ? ಸರಿ ಸರಿ. ಯಾಕ್ರಿ ಸಾಹೇಬ್ರ ಕಿಡ್ನಿ ಸಿಗ್ಲಿಲ್ಲೇನ್ರಿ ಸಾಹೇಬ್ರ? ಇಲ್ಲ, ಆಗ್ಲೇ 5 ಗಂಟೆ, ಇನ್ನೂ ಯಾರು ಬಂದಿಲ್ವಂತೆ. ಅಯ್ಯೋ ಪಾಪ, ಯಂಗ್ ಆಫೀಸರ್, ಚಿಕ್ಕ ವಯಸ್ಸಿನಲ್ಲೇ IAS ಮಾಡಿಕೊಂಡು ಸ್ಟ್ರಿಕ್ಟ್ ಆಗಿದ್ದವರು, ಬ್ಯಾಚುಲರ್ ಬೇರೆ. ಸರ್, ಸಾಹೇಬ್ರ ಚೇಂಬರ್ನ್ಯಾಗ ಒಂದು ಹುಡುಗಿ ಫೋಟೋ ಇಟ್ಕೊಂಡಿದ್ದಾರ್ರಿ. ಆ ಹುಡುಗಿ ಚಿಕ್ಕ ವಯಸ್ಸಿನಿಂದಲೂ ಇವರನ್ನ ಪ್ರೀತಿ ಮಾಡ್ತಿದ್ಲಂತೆ. ಆ ಹುಡುಗಿಗೋಸ್ಕರ ಈಗ ಇವರು ಹುಡುಕಾಡಕತ್ತಾರ. ಇಬ್ಬರಿಗೂ ಭಾರಿ ಡೀಪ್ ಲವ್ ಐತ್ರಿ ಸಾಹೇಬ್ರ. ಏನಿದ್ದು ಏನ್ ಪ್ರಯೋಜನ? ಅವ್ರ ತಾಯಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾಳೆ ಒಳಗೆ ಕಿಡ್ನಿ ಡೊನೇಟ್ ಮಾಡೋರು ಸಿಗದೇ ಇದ್ರೆ ನಮ್ ಸಾಹೇಬ್ರ ಪ್ರಾಣನೇ ಹೊರಟೋಗುತ್ತೆ. ಅವ್ರ ದುರಾದೃಷ್ಟಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರು ಯಾರು ಕಿಡ್ನಿ ಡೊನೇಟ್ ಮಾಡೋರೇ ಇಲ್ವೇ? ಅವತ್ತು ನಿನ್ ತಂದೆ ಕಿಡ್ನಿ ಕೊಡೋರಿದ್ರು, ಆದ್ರೆ 1 ಲಕ್ಷ ರೂಪಾಯಿ ಇರ್ಲಿಲ್ಲ. ಇವತ್ತು ರಾಜನಿಗೆ 1 ಲಕ್ಷ ಇದೆ, ಕಿಡ್ನಿ ಕೊಡೋರಿಲ್ಲ. ಅವತ್ತು ತಂದೆನ್ ಕಳ್ಕೊಂಡೆ, ಇವತ್ತು ನಿನ್ ಮೇಲೆ ಪ್ರಾಣ ಇಟ್ಕೊಂಡಿರೋ ಬಾಲ್ಯ ಸ್ನೇಹಿತನ್ ಕಳ್ಕೊತೀಯ? ನೀನು ವಿಧವೆ, ವಿಧವೆನ ಯಾರಾದ್ರೂ ಮದುವೆ ಆಗ್ತಾರಾ? ವಿಧವೆ ಆಸರೆಗೆ ಯಾರು ಬರಲ್ಲ, ಆದ್ರೆ ನೀನ್ ಅವನ ಆಸರೆ ಆಗ್ಬಹುದು. ಎಂತ ಸಂದಿಗ್ಧ ಪರಿಸ್ಥಿತಿಲೂ ನೀನೇ ರಶ್ಮಿ ಅಂತ ಅವನಿಗೆ ಗೊತ್ತಾಗ್ಬಾರ್ದು. ನಿನ್ ಕಿಡ್ನಿ ಕೊಟ್ಟು ಸಾವಿನ ಅಂಚಿನಲ್ಲಿರೋ ರಾಜನ ಉಳಿಸ್ಕೋ, ಉಳಿಸ್ಕೋ. ನಮಸ್ಕಾರ, ಕೂತ್ಕೊಳ್ಳಿ. ನಾನು ಡಿ ಸಿ ರಾಜವರ್ಧನ್ ಅವ್ರಿಗೆ ಕಿಡ್ನಿ ಕೊಡ್ತೀನಿ. ನಿಮ್ ಬ್ಲಡ್ ಟೆಸ್ಟ್ ಮಾಡ್ಬೇಕು. ಆಗಿದೆ ಸರ್, ಓ ಪಾಸಿಟಿವ್. ಹೌದಾ? ಎಸ್ ಡಾಕ್ಟರ್. ಸಿಸ್ಟರ್, ಡಿ ಸಿ ಕಡೆಯವ್ರು ಯಾರಿದ್ದಾರೆ ಕರಿತೀರಾ? ಓಕೆ ಸರ್. ಸಿಸ್ಟರ್ 1 ನಿಮಿಷ. ಡಾಕ್ಟರ್, ದಯವಿಟ್ಟು ಅವ್ರ ಕಡೆಯವ್ರು ಯಾರು ಕರಿಬೇಡಿ. ಮತ್ತೆ ಅವ್ರಿಗೆ ಕಿಡ್ನಿ ಕೊಡ್ತೀನಿ ಅಂದ್ರಲ್ಲ. ನಾನ್ ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಸಿಸ್ಟರ್, 1 ನಿಮಿಷ ಹೊರಗಡೆ ಹೋಗ್ತೀರಾ? ಎಸ್ ಸರ್. ಓಕೆ, ಏನ್ ಹೇಳಿ ಮೇಡಮ್? ಡಾಕ್ಟರ್, ನಾನು ಕಿಡ್ನಿ ಕೊಡ್ತಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ನೀವು ಈ ವಿಷಯನ ಸೀಕ್ರೆಟ್ ಆಗಿಟ್ಟಿರಬೇಕು. ಏನೇ ಆಗ್ಲಿ ನನ್ ರಾಜ ಬದುಕಬೇಕು. ಬಟ್ ಅನ್ನೋನ್ ಆಗಿ ಏನು ಮಾಡಕ್ಕಾಗಲ್ಲ. ಯಾಕೆ ಏನು ಅಂತ ಗೊತ್ತಾಗಿದ್ರೆ ಯಾವ ರೀತಿ ಸ್ಟೆಪ್ ತಗೊಳ್ಳೋದು? ಹೇಳ್ತೀನಿ ಡಾಕ್ಟರ್, ಆದ್ರೆ ನೀವು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ಬೇಕು. ಓಕೆ, ನಾನು ಪ್ರಾಮಿಸ್ ಮಾಡ್ತೀನಿ, ಹೇಳಿ. ಡಾಕ್ಟರ್, ರಾಜವರ್ಧನ್ ನನಗೆ ತುಂಬಾ ಬೇಕಾದವರು. ಅವ್ರು ನನ್ನ ತುಂಬಾ ಪ್ರೀತಿಸ್ತಾರೆ. ನಾನು ಅವ್ರಿಗೆ ಕೊಟ್ಟಿದ್ದು ಒಂದೇ ಒಂದು ಚಿನ್ನದ ಸರ, ಅದರಿಂದಲೇ ತಮ್ಮ ಭವಿಷ್ಯ ರೂಪುಕೊಂಡಿದೆ ಅನ್ನೋ ನಿಯತ್ತಿಟ್ಕೊಂಡಿದ್ದಾರೆ. ನನ್ನ ರಕ್ತದ ಕಣಕಣದಲ್ಲೂ ಅವರೇ ತುಂಬಿಕೊಂಡಿದ್ದಾರೆ. ಅವ್ರನ್ನ ಕಳ್ಕೊಂಡ್ರೆ ನನ್ನನ್ನು ನಾನೇ ಕಳ್ಕೊಂಡ ಹಾಗೆ. ನಿಮ್ಮ ತಂದೆಯೂ ಕಿಡ್ನಿ ಫೇಲ್ಯೂರ್ ಆಗಿ ತೀರ್ಕೊಂಡ್ಬಿಟ್ಟು ಅವ್ರನ್ನಂತೆ ನನ್ನ ಕೈಯಿಂದ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗ ಈ ಬಾಲಿ ಸ್ನೇಹಿತನಾದ ಉಳಿಸ್ಕೊಳ್ಳೋಣ ಅಂತ. ಡಾಕ್ಟರ್, ಇನ್ನೊಂದು ಕಂಡೀಷನ್. ಈ ಹಣ ನನಗೆ ಬೇಕಿಲ್ಲ. ಅಕಸ್ಮಾತ್ ಆಪರೇಷನ್ ನನ್ನ ಸತ್ರೆ 1 ಲಕ್ಷನ ನನ್ನ ತಂಗಿ ತಮ್ಮನೆ ತಲುಪಿಸ್ಬೇಕು. ಇದೆ
ಮಾಡಬೇಕಾಗಿರೋ ಉಪಕಾರ ನೋಡಿಮ್ಮ. ಕಿಡ್ನಿ ಡೊನೇಟ್ ಮಾಡಕ್ಕೆ ಒಬ್ರು ಬಂದಿದ್ದಾರೆ. ಹೌದಾ ಡಾಕ್ಟರ್? ಎಲ್ಲಿ ಅವರು? ಅವ್ರ ಕಾಲು ಬಿದ್ದು ನನ್ನ ಮಗನ ಪ್ರಾಣ ಉಳಿಸಿ ಅಂತ ಕೇಳ್ಕೊತೀನಿ. ಅವ್ರಿಗೆ 1,00,000 ರೂಪಾಯಿ ಕೊಡ್ತೀನಿ. ನೋಡಿಮ್ಮ, ಅವರು ಹಣ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅಕಸ್ಮಾತ್ ಅವ್ರು ಸತ್ತರೆ ಆ ಹಣನ ತನ್ನ ತಮ್ಮ ತಂಗಿ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲೂ ಅವ್ರು ಸೋಷಿಯಲ್ ವರ್ಕರ್, ಅವ್ರು ಯಾರನ್ನು ನೋಡಲ್ವಂತೆ. ಈ ಕಿಡ್ನಿ ಕೊಡೋ ವಿಷಯನ ಸೀಕ್ರೆಟ್ ಆಗಿಡೋದಾದ್ರೆ ಮಾತ್ರ ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಆಗಲಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ನೀವು ಕೂಡ ಆ ಪ್ರಾಮಿಸನ್ನ ಉಳಿಸ್ತೀರಾ ತಾನೆ? ಆಯ್ತು ಡಾಕ್ಟರ್, ಏನಾದ್ರಾಗ್ಲಿ ನನ್ನ ಮಗನ ಪ್ರಾಣ ಉಳಿಸ್ಕೊಡಿ. ಅವ್ರ ಉಪಕಾರನ ಈ ಜನ್ಮ ಇರೋರ್ಗೂ ನಾ ಮರೆಯೋದಿಲ್ಲ. ಓಕೆ, ಈ ಕೇಸ್ ಶೀಟ್ ಸೈನ್ ಮಾಡಿ.